ಮೃಗವೆಂದರೆ ಸಿರಿಗನ್ನಡ ನಾಡು, ಕಲ್ಪ ವೃಕ್ಷಕ್ಕೆ ತಾಯ್ನಾಡಿದು ನೋಡು. ಸ್ವರ್ಗವೆಂದರೆ ಸಿರಿಗನ್ನಡ ನಾಡು, ಕಲ್ಪ ವೃಕ್ಷಕ್ಕೆ ತಾಯ್ನಾಡಿದು ನೋಡು. ಕೇಳಿದರೆ ಕನ್ನಡ ಪದ ರೋಮಾಂಚನ, ಎದ್ದೇಳಿದರೆ ಕನ್ನಡ ಪರ ಪ್ರಾಣಾರ್ಪಣ. ಕೇಳಿದರೆ ಕನ್ನಡ ಪದ ರೋಮಾಂಚನ, ಎದ್ದೇಳಿದರೆ ಕನ್ನಡ ಪರ ಪ್ರಾಣಾರ್ಪಣ. ಸಿದೆ ದುಡಿವನು ಗೌರವ ಕಾಸಿಸದೆ ನೇಗಿಲ ಕುಲದೊಳ ಕಡಗಿದೆ ಕರ್ಮ
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರು, ಸನ್ಮಿತ್ರರು, ಸಕ್ರಿಯವಾಗಿ ಸಾಹಿತ್ಯ ಪರಿಷತ್ತನ್ನು ಇಡೀ ಜಿಲ್ಲಾದ್ಯಂತ ಚಾಲನೆ ಕೊಟ್ಟಂತಹ ಸನ್ಮಾನ್ಯ ಸಿ ಕೆ ರವಿಕುಮಾರ್ ಚಾಮ್ಲಾಪುರ ಅವರು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ನಾಡಿನ ಖ್ಯಾತ ಸಾಹಿತಿಗಳು ಚಿಂತಕರು ಆದಂತಹ ಪ್ರೊಫೆಸರ್ ಕಾಳೇಗೌಡ ಮಧ್ವರ್ ಅವರು, ಕಳೆದ ಬಾರಿ ಮಹಿಳಾ ಅಧ್ಯಕ್ಷರಾಗಿ ಇಡೀ ರಾಜ್ಯಕ್ಕೆ ಮೊದಲ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಅಂತಕ್ಕಂಥ ಕೀರ್ತಿಗೆ ಭಾಜನರಾಗಿರ್ತಕ್ಕಂಥ ಶ್ರೀಮತಿ ಮೀರಾ ಸಿಂಗಯ್ಯನವರೇ, ತೈಲೂರು ವೆಂಕಟಕೃಷ್ಣರವರೇ, ಧನೇಂದ್ರಯ್ಯವರೇ, ನನ್ನೆಲ್ಲ ತಾಲೂಕು ಘಟಕದ ಅಧ್ಯಕ್ಷರೇ, ಈ ದಿನದ ಕೇಂದ್ರ ಬಿಂದು ಮುತ್ತಗೆರೆ ಮಂಜುರವರೇ, ಜಿಲ್ಲಾ ಪದಾಧಿಕಾರಿಗಳೇ, ಸಭಿಕರೇ, ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತನ್ನ ರವಿಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ ಒಂದು ಹೊಸದಾದಂತ ಆಶಯವನ್ನ, ಹೊಸದಾದಂತ ಭಾವನೆಗಳು ಜನರಲ್ಲಿ ಮೂಡುವ ಹಾಗೆ ಎಲ್ಲವನ್ನ ಹೊಸತನವನ್ನ ಇವತ್ತು ರವಿಕುಮಾರ್ ಚಾಮ್ಲಾಪುರ್ ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಯನ್ನು ಪಟ್ಟಿದ್ದೇನೆ. ಇವತ್ತು ನಾವು 19ನೇ ಶತಮಾನದ ಕೊನೆ ಭಾಗದಲ್ಲಿ, ನಾವೆಲ್ಲರೂ ಕೂಡ 20ನೇ ಶತಮಾನದ ಪ್ರಾರಂಭದಲ್ಲಿ ಜಾಗತೀಕರಣಕ್ಕೆ ಇಡೀ ಪ್ರಪಂಚ ಒಳಗಾಗ್ತದೆ, ಇಡೀ ಪ್ರಪಂಚವೇ ಜಾಗತೀಕರಣಕ್ಕೆ. ನಾವು 5 ಕ್ವಿಂಟಲ್ ಭತ್ತ ಬೆಳೀತಾ ಇದ್ದಂಥ ಭೂಮಿಯಲ್ಲಿ 25-30 ಕ್ವಿಂಟಲ್ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಜಾಗತೀಕರಣಕ್ಕೆ ನಾವೆಲ್ಲರೂ ಕೂಡ ಒಳಗಾಗಿದೆ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಜಾಗತೀಕರಣದ ನೆಲೆಯಲ್ಲಿ ನಾವಿದೆ. ಜಾಗತೀಕರಣ ಇವತ್ತು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ಕೂಡ ಈ ಜಾಗತೀಕರಣದ ಹಿನ್ನೆಲೆಯಲ್ಲಿ ಸದಸ್ಯತ್ವದ ನೋಂದಣಿ ಆಗಬೇಕು ಅಂತಕ್ಕಂಥ ಅಭಿಪ್ರಾಯವನ್ನ ಇವತ್ತು ವ್ಯಕ್ತಪಡಿಸಿ ಅದಕ್ಕೆ ಪೂರ್ವಕವಾದಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ರವಿಕುಮಾರ್ ಅವರು ಕೂಡ ಹಾಗೇನೆ. ಇವತ್ತು ನೋಡಿ, ನಮ್ಮ ಹಿಂದೆ ನಾನು ನೋಡಿದಂಥ ಸಂದರ್ಭದಲ್ಲಿ, ನಾನು 15-16 ವರ್ಷಗಳ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಪಾದಾರ್ಪಣೆಯನ್ನು ಮಾಡಿದಂಥದ್ದು. ಆಗ 3 ಜನ, 4 ಜನ, 5 ಜನ, 10 ಜನ, 50 ಜನ ಸೇರ್ಕೊಂಡು ಕಾರ್ಯಕ್ರಮ ಮಾಡಿದ್ರೆ ಬಹಳ ದೊಡ್ಡದು. ಇವತ್ತು ವೇದಿಕೆ ಮೇಲೆ 50-60 ಜನ ಇದ್ದಾರೆ. ಇವೆಲ್ಲ ಒಂದು ಸಾಹಿತ್ಯ ಪರಿಷತ್ತಿನ ಜಾಗತೀಕರಣದ ಒಂದು ನೀತಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇದನ್ನು ನನ್ನ ಶ್ರೀನಿವಾಸ ಶೆಟ್ಟರು ಹೇಳಬೇಕು. ಈ ನೆಲೆಯಲ್ಲಿ ಇವತ್ತು ರವಿಕುಮಾರ್ ಅವರು ಅಧ್ಯಕ್ಷರಾದ ನಂತರದಲ್ಲಿ ಸುಮಾರು 12,000 ಸದಸ್ಯತ್ವದ ಸಂಖ್ಯೆಯನ್ನ 25,000 ದ್ವಿಗುಣಗೊಳಿಸಿದರು. ಈಗಾಗಲೇ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೊಸದಾದಂತಹ ಚಾಲನೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಪದಾಧಿಕಾರಿಗಳ ಸಂಖ್ಯೆ ಮತ್ತು ತಾಲೂಕು ಘಟಕಗಳ ಪದಾಧಿಕಾರಿಗಳ ಸಂಖ್ಯೆ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟ ಮತ್ತು ಓಬಿಗಳ ಮಟ್ಟದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನೆಲೆಗೊಳಿಸಬೇಕು, ಕನ್ನಡವನ್ನು ಸಕ್ರಿಯಗೊಳಿಸಬೇಕು, ಕನ್ನಡ ಸಾಹಿತ್ಯವನ್ನು ಜನರಿಗೆ ಪ್ರಚುರಪಡಿಸಬೇಕು ಅಂತಕ್ಕಂಥ ಭಾವನೆಯನ್ನು ರವಿಕುಮಾರ್ ಹೊಂದಿದ್ದಾರೆ. ಇವತ್ತು ಆ ನಿಟ್ಟಿನಲ್ಲಿ ನಮ್ಮ 7 ತಾಲೂಕು ಘಟಕಗಳ ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಬಹುಶಃ ನಾನು ಭಾವಿಸಿದ ಹಾಗೆ ಸಾಹಿತ್ಯ ಸಮ್ಮೇಳನಗಳಲ್ಲೂ ಕೂಡ ನಾವು 7 ಜನರನ್ನು ಒಟ್ಟುಗೂಡಿಸಿದಂಥ ಉದಾಹರಣೆಗಳು ಕಡಿಮೆ ನನ್ನ ಭಾವನೆಗೆ ಬಂದದ್ದು. ಇವತ್ತು ಮುತ್ತಗೆರೆ ಮಂಜುರವರು ಇವತ್ತು ವಿಜ್ಞಾನವನ್ನು ಬೋಧಿಸ್ತಕ್ಕಂಥ ಉಪನ್ಯಾಸಕರು, ನಮಗೆ ನೋಡಿ ಕಾಕತಾಳಿಯ ಇಂಗ್ಲಿಷ್ ಬೋಧಿಸ್ತಕ್ಕಂಥವರು, ವಿಜ್ಞಾನವನ್ನು ಬೋಧಿಸ್ತಕ್ಕಂಥವರು, ಬೇರೆ ಬೇರೆ ಶಾಸ್ತ್ರಗಳನ್ನು ಕನ್ನಡವನ್ನು ಹೊರತುಪಡಿಸಿ ಬೇರೆ ಆಯಾಮಗಳಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಈ ನಾಡಿಗೆ, ಈ ಕನ್ನಡಕ್ಕೆ ಬಹಳ ಅತ್ಯಮೂಲ್ಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ. ಇವತ್ತು ಮಂಜುರವರು ಕೂಡ ಇವತ್ತು ವಿಜ್ಞಾನವನ್ನು ಬೋಧಿಸತಕ್ಕಂಥ ಒಬ್ಬ ಉಪನ್ಯಾಸಕರಾಗಿ ಕನ್ನಡದ ಬಗ್ಗೆ, ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಹೊಂದಿ ಇವತ್ತು ತಾಲೂಕು ಘಟಕದ ಅಧ್ಯಕ್ಷರಾಗಿ ಬಹಳ ಸಕ್ರಿಯವಾಗಿ, ಅವತ್ತು ಅಧ್ಯಕ್ಷರಾದ ಇಂದ ಇಲ್ಲಿಯ ತನಕರು ಕೂಡ ಮುಂದೇನೂ ಇರುತ್ತೆ, ಬಹಳ ಸಕ್ರಿಯವಾಗಿ ಅವರು ಆರ್ಥಿಕತೆಯನ್ನು ಒಳಗೊಂಡಂತೆ ನಾವು ಯಾರಾದರೂ ಕೂಡ ಕಾರ್ಯಕ್ರಮಗಳಿಗೆ ಹಣಕಾಸಿನ ಕೊರತೆಯನ್ನು ಕೇಳಿದ ಹಾಗೆ ತಾವೇ ಸ್ವತಃ ರವಿಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ನೋಡಿದ್ದೇವೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಕ್ಕಂಥ ಮಾತನ್ನು ನಾವು ಕೇಳಿದ್ದೇವೆ. ಈ ಮಾತು ಮುತ್ತಗೆರೆ ಮಂಜೂರು ಅವರಿಗೆ ಅನ್ವಯ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಬೇರೆ ಅವರಿಂದ 5 ವರ್ಷಗಳ ಕಾಲ
ಈ ಮಂಡ್ಯ ತಾಲೂಕಿನಲ್ಲಿ ಸಮೃದ್ಧವಾದಂತಹ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂತೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಆಯೋಜನೆಗೊಳ್ಳುತ್ತಾರೆ. ರವಿಕುಮಾರ್ ಅವರು ಅವ್ರ ಬಗ್ಗೆ ಬಹಳ ಬಹಳ ಒಳ್ಳೆಯ ಅಭಿಪ್ರಾಯಗಳನ್ನು ಇಟ್ಟುಕೊಂಡಿದ್ದಾರೆ. ಮಂಜೂರ್ ಅವರನ್ನು ಮಾಡಿ ನನಗೆ ಒಳ್ಳೆ ಹೆಸರನ್ನು ತಂದುಕೊಡ್ತಕ್ಕಂತ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ, ಪರಿಷತ್ತಿಗೆ ಒಳ್ಳೆ ಘನತೆ ಬರುತ್ತೆ ಅನ್ನತಕ್ಕಂಥ ಅಭಿಪ್ರಾಯಗಳನ್ನ ರವಿಕುಮಾರ್ ಅವರು ಮೇಲಿಂದ ಮೇಲೆ ನಮಗೆ ಹೇಳ್ತಾ ಇರ್ತಾರೆ. ನಾವು ಕೂಡ ಪೂರ್ವಕವಾಗಿ ಹೇಳ್ತೇವೆ, ಮಂಜು ಅವರು ಒಳ್ಳೆ ಆಯ್ಕೆ, ಈ ತಾಲೂಕಿಗೆ ಒಳ್ಳೆ ಆಯ್ಕೆ ಅಂತಕ್ಕಂಥದ್ದನ್ನ ನಾವು ಕೂಡ ಹೇಳ್ತಾನೆ. ಇವತ್ತು ಮಂಜುರ್ ಅವರು ಬೇರೆ ತಾಲೂಕಿನ ಅಧ್ಯಕ್ಷರಿಗೆ ಮಾದರಿಯಾಗಬೇಕು ಅಂತ ಹೇಳಲ್ಲ ನಾನು, ಅವರನ್ನ ಮೀರಿ ಕೆಲಸ ಮಾಡತಕ್ಕಂಥ ಶಕ್ತಿಯನ್ನ ನೀವು ಪ್ರದರ್ಶನ ಮಾಡಬೇಕು ಅಂತ ಮಾತ್ರ ಹೇಳಬಲ್ಲ. ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ನೀವು ಮಂಜುರ್ ಅವರ ಮಾರ್ಗದರ್ಶನದ ಜೊತೆಗೆ ರವಿಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಹೊಸ ಹೊಸ ಕಾರ್ಯಕ್ರಮ ಇವೆಲ್ಲರೂ ಕೂಡ ಆಯೋಜನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನಗರ ಘಟಕದ ಅಧ್ಯಕ್ಷರಾದಂಥ ಸುಜಾತ ಕೃಷ್ಣರು ಅವರು ಕೂಡ ಬಹಳ ಆಸಕ್ತಿ, ಅವರು ಬೇರೆ ಬೇರೆ ಕೆಲಸಗಳ ಕಾರ್ಯದ ಒತ್ತಡದಲ್ಲಿ ಇದ್ದರೂ ಕೂಡ ಮಂಡ್ಯ ನಗರದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಆ ದೃಷ್ಟಿಯಿಂದ ನಮ್ಮೆಲ್ಲ ಪದಾಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಆ ದೃಷ್ಟಿಯಿಂದ ನೀವು ಇವತ್ತು ಬಹಳ ಔಚಿತ್ಯಪೂರ್ಣವಾದಂಥ ಬಹಳ ಗಟ್ಟಿಯಾಗಿರ್ತಕ್ಕಂಥ ಸಾಹಿತ್ಯ ಪ್ರಿಯರು ಇವತ್ತು ಆಗಮಿಸಿದೆ. ಇವತ್ತು ನಮ್ಮ ಮುತ್ತುಗೆರೆ ಮಂಜುರ್ ಅವರ ಬಂದು ಬೆಳಗ್ಗೆ ಅವರ ಕುಟುಂಬ ವರ್ಗದವರು, ಅವರ ಸ್ನೇಹಿತರು, ಉಪನ್ಯಾಸಕ ಮಿತ್ರರು, ನಮ್ಮ ಸಾಹಿತ್ಯ ಪರಿಷತ್ತಿನವರು, ನಮ್ಮ ಸಾಹಿತ್ಯ ಪರಿಷತ್ತಿನ ಸುಮಾರು ಎಲ್ಲ ಪದಾಧಿಕಾರಿಗಳು ಇಡೀ ಜಿಲ್ಲೆಯ ಮೂಲಮೂಲೆ ಏಳು ತಾಲೂಕಿನಿಂದ ಆಗಮಿಸಿದ್ದಾರೆ. ಎಲ್ಲ ನನ್ನ ಸಹೋದರಿ ಸಾಹಿತ್ಯ ಬಂಧುಗಳ ನನ್ನ ನಮಸ್ಕಾರಗಳು. ಶಿಕ್ಷಣದ ಬಗ್ಗೆ ಹೇಳ್ತಾ ಇದ್ದೆ, ನನ್ನ ಒಂದು ಅನುಭವದ ಪ್ರಕಾರ ಶಿಕ್ಷಣ ಬದುಕನ್ನು ಕಟ್ಟಿಕೊಟ್ರೆ ಸಾಹಿತ್ಯ ಮೌಲ್ಯವನ್ನು ಕೊಡುತ್ತೆ ಅಂತ ನಮ್ಮದು ಅನ್ನ. ಸಾಹಿತ್ಯ ಅಭಿರುಚಿ ಯಾರಿಗಿರುತ್ತೋ ಅವರು ಮೌಲ್ಯಯುತವಾಗಿ ಬದುಕ್ತಾರೆ ಅಂತ ನಾನು ತುಂಬ ನೋಡಿದ್ದೀನಿ. ಬರೀ ಪದವಿ ಗಳಿಸಿದ್ರೆ ಸಾಕಾಗಲ್ಲ, ಅದರ ಜೊತೆಗೆ ಸಾಹಿತ್ಯಾಭಿರುಚಿ ಆಸಕ್ತಿಯೆಲ್ಲ ಇದ್ದವರು ಈ ಸಮಾಜದಲ್ಲಿ ಒಳ್ಳೆ ನಾಗರಿಕರಾಗಿ ಬದುಕ್ತಾರೆ ಅನ್ನೋದು ನನ್ನ ಒಂದು ಭಾವನೆ. ಈ ಕಾರ್ಯಕ್ರಮವನ್ನು ಉದ್ಘಾಟನಾ ಭಾಷಣ ಮಾಡಿದ ಗುರು ಸಮಾನರಾದ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಸರ್ ಅವರೇ, ನನ್ನ ಜವಾಬ್ದಾರಿ ಬಗ್ಗೆ ತಿಳಿಸಿದ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯದಲ್ಲೇ ಮೊದಲ ಮಹಿಳಾ ಅಧ್ಯಕ್ಷರಾಗಿ ದಾಖಲೆ ನಿರ್ಮಿಸಿ ಈ ಮಂಡ್ಯ ಜಿಲ್ಲೆಯ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರಾದ ಮೀರಾ ಶಿವಯ್ಯ ಮೇಡಮ್ ಅವರೇ, ಇವ್ರ ಬಗ್ಗೆ ಇಲ್ಲೇ ಒಂದು ಮಾತು ಹೇಳ್ಬಿಡ್ತೀನಿ. ಇವತ್ತೇನು ನೀವಿಲ್ಲಿ ಎಲ್ಲ ಆಸೀನರಾಗಿದ್ದೀವಿ, ನಾವೇನೋ ಒಂದು ಏನೋ ಅದಕ್ಕೊಂದು ಮೆರಗನ್ನು ಕೊಟ್ಟಿದ್ದೀವಿ, ಅದಕ್ಕೆಲ್ಲ ಕಾರಣ ನಮ್ಮ ಮೇಡಮ್ ಅವರು. ಅವರು ಅಧ್ಯಕ್ಷರಾಗಿದ್ದಾಗ ಡಿ ಸಿ ಅವರಾದಂಥ ಕೃಷ್ಣೇಶ್ವರ ಅವ್ರನ್ನ ಭೇಟಿ ಮಾಡಿ ಮತ್ತು ಎಲ್ಲ ನಮ್ಮ ಅವಾಗ ನಮ್ಮ ರವಿ ಚಮ್ಲಾಪುರ ಅವರು ತಾಲೂಕು ಅಧ್ಯಕ್ಷರಾಗಿದ್ದರು ಮತ್ತೆಲ್ಲ ನಮ್ಮ ಮಾಜಿ ಅಧ್ಯಕ್ಷರು ಎಲ್ಲರೂ ಸೇರಿ ಇದನ್ನು ನಮ್ಮ ಸಾಹಿತ್ಯ ಚಟುವಟಿಕೆಗೆ ಬಳಸ್ಕೋಬೋದು ಅಂತ ಅವರು ಒಂದು ಇದಕ್ಕೊಂದು ನಾಲ್ಕೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಅವಾಗ. ಅದಕ್ಕೆ ನಾವೆಲ್ಲ ಅವ್ರಿಗೆ ಚಿರಋಣಿಯಾಗಿರ್ತೀವಿ. ಧನ್ಯವಾದಗಳು. ಮತ್ತು ಈ ರಾಜ್ಯದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿರಂತರವಾಗಿ ಏನಾದರೂ ಚಟುವಟಿಕೆಗಳು ನಡ್ಕೊಂಡು ಬರ್ತಾ ಇದೆ ಅಂದರೆ ಅದು ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ. ಅದಕ್ಕೆ ಮೂಲ ಕಾರಣ ರವಿಕುಮಾರ್ ಚಮ್ಲಾಪುರ ಅವರ ಉತ್ಸಾಹ, ಪಾದರಸದಂಥ ಒಂದು ಚಟುವಟಿಕೆ, ಮತ್ತು ಅವರ ಎರಡನೇ ಗೆಲುವಿನಲ್ಲೇ ಎಲ್ಲ ಸಾಬೀತು ಮಾಡಿದೆ. ಅವರು ಕನ್ನಡ ಸಾಹಿತ್ಯ ಪರಿಷತ್, ನಾನು ತಮಾಷೆಗೆ ಹೇಳ್ತಾ ಇರ್ತೀನಿ ಈ ಇದನ್ನು, ಅವ್ರು ಮುಂದೆ ಹೇಳ್ತಿದ್ದೆ, ಈಗ ಸಭೆಯಲ್ಲಿ ಹೇಳ್ತಾ ಇದ್ದೀನಿ. ಚುನಾವಣಾ ಆಯೋಗ ಶೇಷನ್ ಬರೋಕ್ಕಿಂತ ಮತ್ತೆ ಯಾರಿಗೂ ಗೊತ್ತಿರಲಿಲ್ಲ, ಶೇಷನ್ ಬಂದಮೇಲೆ ಚುನಾವಣಾ ಆಯೋಗ ಎಲ್ಲರಿಗೂ ಗೊತ್ತಾಯಿತು, ಎಲೆಕ್ಷನ್ ಕಮಿಷನ್ ಅಂತ. ಹಾಗೆ ಲೋಕಾಯುಕ್ತ ವೆಂಕಟಾಚಲಯ್ಯವ್ರು ಬರೋಕ್ಕಿಂತ ಮೊದಲು ಗೊತ್ತೇ ಇರಲಿಲ್ಲ ಯಾರಿಗೂ, ವೆಂಕಟಾಚಲಯ್ಯವ್ರು ಬಂದಮೇಲೆ ಲೋಕಾಯುಕ್ತ ಎಲ್ಲರಿಗೂ ಸಾಮಾನ್ಯ ಜನರು ಮಾತಾಡೋಕ್ಕಾಯಿತು. ಅದೇ ರೀತಿ ಮಂಡ್ಯದಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೂ ಒಂದು ಕನ್ನಡ ಸಾಹಿತ್ಯ ಪರಿಷತ್ನ ಪರಿಚಯ ಮಾಡಿಕೊಟ್ಟವರು ರವಿ ಕುಮಾರ್ ಚಮ್ಲಾಪುರ ಅವರು, ಅವರಿಗೆ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮುಖ್ಯ ಅತಿಥಿಗಳಾಗಿ ಎದುರಿಸಿ ನನಗೆ ಸಲಹೆ ಸೂಚನೆಗಳನ್ನು ನೀಡಿದಂಥ ಗುರು ಸಮಾನರಾದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ತೈಲೂರು ವೆಂಕಟೇಶ್ವರ ಸರ್ ಅವರು, ಮತ್ತೋರ್ವ
ಮತ್ತು ಇಲ್ಲಿ ಹಿರಿಯರೂ ಆದಂಥ ಮತ್ತು ಅವರ ಮಾಜಿ ಅಧ್ಯಕ್ಷರಾದಂಥ ಧರಣೇಂದ್ರ ಸರ್ ಅವರೇ, ಮತ್ತು ಇಲ್ಲಿ ವಿಶೇಷವಾಗಿ ಆಹ್ವಾನಿತರಾದಂಥ ತಾಲೂಕು ಅಧ್ಯಕ್ಷರುಗಳಾದ ಮದ್ದೂರು ತಾಲೂಕು ಕೆ ಎಸ್ ಸುನೀಲ್ ಕುಮಾರ್ ಅವರೇ, ಮಳವಳ್ಳಿ ತಾಲೂಕು ಅಧ್ಯಕ್ಷರಾದ ಎಲ್ ಚೇತನ್ ಕುಮಾರ್ ಸರ್ ಅವರೇ, ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷರಾದ ಬಿ ಮಂಜುನಾಥ್ ಬಲ್ಲನಹಳ್ಳಿ ಅವರೇ, ಪಾಂಡವಪುರ ತಾಲೂಕು ಅಧ್ಯಕ್ಷರಾದ ಎಂ ಕೆ ಪ್ರಕಾಶ್ ಮೇನಾಗರ ಅವರೇ, ನಾಗಮಂಗಲ ಅಧ್ಯಕ್ಷರಾದ ಬಸವೇಗೌಡ ಕರಡಿ ಅವರೇ, ಮತ್ತು ಕೆ ಆರ್ ಪೇಟೆ ಅಧ್ಯಕ್ಷರಾದ ಪೂರ್ಣಚಂದ್ರ ತೇಜಸ್ವಿ ಅವರೇ, ಮತ್ತು ಎಲ್ಲ ಸಮಯ ಅಭಾವ ಇರೋದ್ರಿಂದ ನಾನೆಲ್ಲ ಇತಿಹಾಸಿಗಳು ಬಂಧುಗಳಲ್ಲಿ ಬಂದಿದ್ದೀನಿ, ಎಲ್ಲರ ಹೆಸರುಗಳನ್ನು ಸ್ವಲ್ಪ ಹೇಳೋಕ್ಕಾಗಲ್ಲ, ಕ್ಷಮೆ ಇರಲಿ. ಮತ್ತು ಇಲ್ಲಿ ಈಗ ನನ್ನ ಒಂದು ಪದಗ್ರಹಣದ ಸಮಾರಂಭದಲ್ಲಿ ನನ್ನ ಒಂದು ಒಂದು ಪದಾಧಿಕಾರಿಗಳನ್ನ ಸ್ವಲ್ಪ ಮುಂದೆ ಸ್ವಲ್ಪ ಹೆಸರುಗಳನ್ನ ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಸಹಕರಿಸ್ಬೇಕು. ನಮ್ಮ ನಗರ ಘಟಕದ ಅಧ್ಯಕ್ಷರಾಗಿ ಸುಜಾತ ಕೃಷ್ಣ ಮೇಡಮ್ ಅವರು ಇದ್ದಾರೆ, ಅವರಿಗೆ ಅಕ್ಕಿಯೆಲ್ಲ ಅವರು ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ, ಅವ್ರಿಗೆ ಸ್ವಾಗತ. ನಮ್ಮ ತಾಲೂಕು ಘಟಕದ ಉಪಾಧ್ಯಕ್ಷರು ನಮ್ಮೆಲ್ಲ ಹಿರಿಯರು ಆದಂಥ ಶಿವಲಿಂಗೇಗೌಡರಿಗೆ ಅವರಿದ್ದಾರೆ, ಮತ್ತು ಗೌರವ ಕಾರ್ಯದರ್ಶಿಗಳಾಗಿ ಚಂದ್ರಲಿಂಗು ಲಿಂಗೇಗೌಡರು ಮತ್ತು ನಾಗಲಿಂಗಪ್ಪ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಾಗಿ ಚೀರ್ನಳ್ಳಿ ಸುರೇಶ್ ಅವರಿದ್ದಾರೆ, ಮತ್ತು ಕೋಶಾಧ್ಯಕ್ಷರಾಗಿ ಮಾದೇಗೌಡರಿದ್ದಾರೆ, ಮತ್ತು ಸಂಘಟನಾ ಕಾರ್ಯದರ್ಶಿಯಾಗಿ ಬಿ ಪಿ ಸಿದ್ದರಾಜು ಅವರು, ಡಾಕ್ಟರ್ ಬಿ ಪಿ ಸಿದ್ದರಾಜು ಅವರು, ಮತ್ತು ಎಮ್ ಎಸ್ ಉಮೇಶ್ ಅವರು, ಮತ್ತು ನಮ್ಮ ಎಮ್ ವಿನಯ್ ಕುಮಾರ್ ಅವರು, ಮತ್ತು ಮತ್ತು ಹೋಬಳಿ ಅಧ್ಯಕ್ಷರು ಪಂಚಲಿಂಗಯ್ಯ ಇದ್ದಾರೆ, ಕೆರಗೋಡು ಹೋಬಳಿ ಅವರು, ಕಸ್ಬಾ ಹೋಬಳಿ ಶಿವಕುಮಾರ್ ಕೊತ್ತತಿಯವರು ರವಿ ಇದ್ದಾರೆ, ಮತ್ತು ಬಸವರಾಜ್ ಉದ್ದ ಶ್ರೀನಿವಾಸ್ ಬಸರಾಳ್ ಅವರು, ಎಲ್ಲರಿಗೂ ನಮ್ಮ ಇದು ಒಂದು ಪದಾಧಿಕಾರಿ ತಂಡ ಇದೆ. ನಮ್ಮ ಒಂದು ಏನು ನೀವು ಜವಾಬ್ದಾರಿ ಕೊಟ್ಟಿದ್ದೀರಾ ಕನ್ನಡ ಸಾಹಿತ್ಯ ಒಂದು ಕನ್ನಡದ ತೇರನ್ನು ಎಳೆಯೋದಕ್ಕೆ, ಅದಕ್ಕೆ ಒಂದು ಎಳ್ಳಷ್ಟು ಒಂದು ಸಣ್ಣ ಮನೆಯಷ್ಟು ಒಂದು ಚ್ಯುತಿ ಬರೆದ ಹಾಗೆ ನಿಮ್ಮ ಒಂದು ವಿಶ್ವಾಸನ ಉಳಿಸ್ಕೊಳ್ತೀವಿ. ನಮ್ಮ ಉದ್ದೇಶ, ನಮ್ಮ ತಾಲೂಕು ಸಾಹಿತ್ಯ ಪರಿಷತ್ನ ಉದ್ದೇಶ ಇಷ್ಟೇ, ಸಾಹಿತ್ಯ ಮತ್ತು ಕನ್ನಡದ ಚಟುವಟಿಕೆಗಳನ್ನ ಪ್ರತಿ ಹಳ್ಳಿ ಹಳ್ಳಿಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ, ಮೊದಲು ವಿದ್ಯಾರ್ಥಿಗಳನ್ನ ನಾವು ಸಂಸ್ಕಾರವಂತರಾಗಿ ಮಾಡಬೇಕಾಗಿದೆ. ಇವತ್ತಿನ ಸರ್ ನಾವು ಹೇಳ್ದಂಗೆ ಮೊಬೈಲ್ ಕಾಲ ಇದು, ಸಂಸ್ಕಾರ ಕಡಿಮೆ ಆಗ್ತಾ ಇದೆ. ಎಲ್ಲಿ ಸಾಹಿತ್ಯ ಕವಿಗಳ ಬಗ್ಗೆ ಎಲ್ಲಿ ಓದ್ತಾರೋ ಅಲ್ಲಿ ಸಂಸ್ಕಾರ ಬರುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಟವನು ನಾನು. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಮೊದಲು ನಮ್ಮ ಕವಿಗಳ ಪರಿಚಯ, ಅವರ ಒಂದು ವಿದ್ವತ್ತನ್ನು ಅವರಿಗೆ ಪರಿಚಯ ಮಾಡಿ ಅವ್ರ ದಾರಿನಲ್ಲೇ ಹೋಗೋದು, ಆಮೇಲೆ ಅವರವರ ದಾರಿನ ಅವರವ್ರ ಬದುಕನ್ನು ಕಟ್ಕೋಬೋದು. ಮೊದಲು ಮೌಲ್ಯ ಬೆಳೆಸ್ಕೋಬೇಕು. ಆ ನಿಟ್ಟಿನಲ್ಲಿ ನಮ್ಮ ಮಂಡ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕ ಅದನ್ನು ಕೆಲಸನ ಮಾಡುತ್ತೆ ಅಂತ ಹೇಳ್ತಾ, ತಮ್ಮೆಲ್ಲರೂ ನಮ್ಮ ನಿಮ್ಮೆಲ್ಲರ ಆಶೀರ್ವಾದ, ನಮ್ಮೆಲ್ಲ ಹಿರಿಯರಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಬೇಕು ಅಂತೇಳಿ ನಾನು ಮಾತನಾಡಿಸ್ತೀನಿ. ಮತ್ತು ಸದಭಿರುಚಿಯ ಮಂಡ್ಯ ಆಗಿದೆ ಇದು, ಬಹಳ ಇದಕ್ಕೆ ಎಲ್ಲ ರಂಗಗಳ ಒಂದು ಒಂದು ಸಜ್ಜನ ಕೂಡ ಕಾರಣರಾಗಿದ್ದಾರೆ. ಬಿ ಎಸ್ ಸಿ ಓದಿದ್ರು ಕೂಡ ಕೆ ವಿ ಶಂಕರೇಗೌಡರು ಎಷ್ಟು ಶೇಕ್ಸ್ಪಿಯರ್ನ ತಿಳ್ಕೊಂಡಿದ್ದರು, ರಂಗಭೂಮಿಯ ಪರಿಚಯ ಇತ್ತು, ಸಹಕಾರ ಸಂಘಟನೆಯನ್ನು ಎಷ್ಟು ಚೆನ್ನಾಗಿ ಕಟ್ಟಿದ್ರು, ಕುವೆಂಪು ಅವರನ್ನ ಅವರಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದವ್ರನ್ನ ನಾವು ಕರ್ನಾಟಕದಲ್ಲಿ ಸಿಗೋದಿಲ್ಲ. ನನಗೆ ಗೊತ್ತದ್ದು ಆ ಅನಿಕೇತನ ಅಂತ ಒಂದು ಪದ್ಯನ ಹೇಳ್ತಾ ಇದ್ದರು, ಹಾಗೂ 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 ನೀ ಅನಿಕೇತನ ಅನ್ನೋದನ್ನು ನಾನು ಅಷ್ಟೊತ್ತಿಗೆ ಲೆಕ್ಚರರ್ ಆಗಿದ್ರು ಕೂಡ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಆಗೋದು ಅಷ್ಟು ಸುಲಭ ಅಲ್ಲ ಅಂದರೆ, ಎಲ್ಲನೂ ಕೂಡ ಎಲ್ಲ ಒಂದು ಆಸೆ ಆಕಾಂಕ್ಷೆಗಳನ್ನು ತೊಡ್ಕೊಂಡು ಸಮಾಜಕ್ಕೆ ಅರ್ಪಿಸ್ಕೊಳ್ಬೇಕು. ಅನಂತತಾನಂತವಾಗಿ ಆಗುತ್ತಿದ್ದಾನೆ ನಿತ್ಯ ಜೊತೆ, ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲ ಮೀರಿ ಅನಂತತಾನಂತವಾಗಿ ಆಗುತ್ತಿದ್ದಾನೆ ನಿತ್ಯ ಜೊತೆ. ನನಗೆ ಈ ವಾತಾವರಣ ನೋಡಿದಾಗ ಬಹಳ ಸಂತೋಷ ಆಯಿತು. ಅಲ್ಲಿ ಕುವೆಂಪು ಅವರ ಒಂದು ಫೋಟೋ ಇದೆ, ಮತ್ತೆ ನಮ್ಮ ಕೃಷ್ಣರಾಜ ಒಡೆಯರವರು, ಕೃಷ್ಣರಾಜ ಒಡೆಯರವರು ಅವರಿಗಿಂತ ಮುಂಚೆ ಶಾಮು ಮಹಾರಾಜು ಅಂತ ಅವ್ರಿಗೆ ಒಂದು ಫ್ರೇಸರ್ ಅಂತ ಒಬ್ಬರು ಇದ್ರು, ಅದು ಬಹಳ ಜನ ಗೊತ್ತಿಲ್ಲ, ವೆರಿ ರೆಲೆವೆಂಟ್ ಅಂತ ಇದ್ರು. ಇಂಗ್ಲೆಂಡಿಂದ ಬಂದವರು, ಉತ್ತರ ಭಾರತದಲ್ಲಿ ಕೆಲಸ ಮಾಡಿದ್ರು, ಬಹಳ ದೊಡ್ಡ ವ್ಯಕ್ತಿ. ಅವ್ರ ಬಗ್ಗೆ ನಮ್ಮ ಎಚ್ ಎಲ್ ನಾಗೇಗೌಡರು ಕೆಲಸ ಮಾಡೋರು, ಅವರ ಕೃತಿಗಳನ್ನು ಎಷ್ಟು ದೊಡ್ಡ, ಮತ್ತೆ ಇಂಗ್ಲೆಂಡ್ಗೆ ಹೋಗಲಿಲ್ಲ ನೋಡಿ, ಸೂರ್ಯಮುರುಗದ ಸಾಮ್ರಾಜ್ಯ ಅಂತ ಹೇಳ್ಕೊಳ್ತಿದ್ರು ಎಲ್ಲರೂ ಬ್ರಿಟಿಷರು ಆಳ್ತಾ ಇದ್ದಾಗ. ಅವನು ಹೇಳ್ದ, ಅವನು ಆಕ್ಸ್ಫರ್ಡ್ನಲ್ಲಿ ಓದೋದು, ಸಾಹಿತ್ಯ ಓದೋದು, ಆಂಥ್ರೋಪಾಲಜಿ ಓದೋದು,
ಎಷ್ಟು ಸತ್ಯಸಂಧರು ಇಂಡಿಯಾದ ಜನ ಎಷ್ಟು ಮುಗಿದಿದ್ದಾರೆ, ಏನು ಇವರು ನಿಜವಾದ ದೈವ ಸ್ವರೂಪಿಗಳಿವರು, ಇವರಿಗೆ ಒಂದು ಸುಳ್ಳು ತಟವನ್ನ ಗೊತ್ತಿಲ್ಲ, ಇವರು ಇಂಥವ್ರನ್ನ ಕೊಳ್ಳೆವಳಿತಾ ಇದ್ದೀವಿ ಇತಿಹಾಸದಲ್ಲಿ. ಎಷ್ಟು ಒಳ್ಳೆ ಮಾತಾಡೋದಾದ್ರೆ ಅದು ವಿಶ್ವದಲ್ಲಿ ಆ ತರ ಸಂವೇದನಾಶೀಲ ವ್ಯಕ್ತಿ ಇರಲಿಲ್ಲ. ನಮಗೆ ಗೊತ್ತಾಗಬೇಕು ಬ್ರಿಟಿಷರು ಸೂರ್ಯಪುರದ ಸಾಮ್ರಾಜ್ಯ ಅಂತ ಅನ್ನೋದಿರೋದಿಲ್ಲ, ಈ ಕಾಲಚಕ್ರದ ಊರಿನಲ್ಲಿ ಮೇಲು ಕೆಳಗಾದ ನಮ್ಮ ಮಂಡ್ಯಸ್ವಾಮಿ ಹೇಳೋರು ಮೇಲು 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 ಕೆಳಗಡೆ ಆಗದೆ ಕೆಳಗಡೆ ಇರೋ ಮೇಲು ಹೋಗ್ತಾರೆ, ಗೌಡ ಪ್ರಭುಗಳೆಲ್ಲ ತಗೊಂಡು ತಿಂದು ಹೋಗುತ್ತಾರೆ ಮೇಲೆ ಅಂತ ಇದನ್ನ ಹೇಳ್ತಾರೆ. ಕಾಲಚಕ್ರದ ಊರಿನಲ್ಲಿ ಮೇಲಿರೋರು ಕೆಳಗಡೆ ಬರ್ತಾರೆ, ಕೆಳಗಡೆ ಮೇಲೆ. ಹಾಗೆ ಇಂಗ್ಲೆಂಡ್ ಕೂಡ ನಿಜವಾದ ಚರಿತ್ರೆ ಸಾಹಿತ್ಯ ಓದ್ದವ್ರು ಏನ್ ಹೇಳ್ತಾರೆ ಅಂದ್ರೆ, ಬಡ ರಾಷ್ಟ್ರಗಳನ್ನ ಕೊಳ್ಳೆ ಹೊಡೆದ ಕಪಟಿಗಳು ಅಂತ ಅನ್ನೋದು ಸಾಬೀತಾಗ್ತದೆ. ದೇವ್ರೇ ನಾನು ಇಂಗ್ಲೆಂಡ್ ಅಲ್ಲಿ ಕೊಟ್ಟಿದ್ದೀನಿ, ಅವ್ರು ದೇವ್ರ ನಂಬ್ತಾ ಇರ್ತಾರೆ, ಪಾಪ ಕ್ರಿಶ್ಚಿಯನ್ ಧರ್ಮ ಪ್ರಚಾರಕ್ಕೆಯಿಂದ ಇಂಗ್ಲೆಂಡ್ ನಿಂದ ಕಳಿಸಿರ್ತದೆ. ಆದ್ರೆ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ನಾವು ಕೊಳ್ಳೆ ಹೊಡಿತಿದ್ದೀವಿ ಬಡ ರಾಷ್ಟ್ರಗಳನ್ನ, ನಮ್ಮ ನಮ್ಮನ್ನ ಸಜ್ಜನರು ಕಂಸೋದಿಲ್ಲ, ಇತಿಹಾಸ ಕಂಸೋದಿಲ್ಲ. ಅದರಿಂದ ನಾನು ಎಂದೂ ಕೂಡ ಮತ್ತೆ ಇಂಗ್ಲೆಂಡ್ ಹೋಗಲ್ಲ, ನಾನು ಇನ್ನೊಬ್ಬರಿಗೆ ತತ್ವ ಹೇಳಲ್ಲ. ಎಷ್ಟು ಒಳ್ಳೆ ಮಾತಾಡ್ತಾನೆ ಅಂದ್ರೆ, ನಂಬಿಕೆಗೆ ಅರ್ಹನಾದ ಒಬ್ಬನಾದರೂ ಬ್ರಿಟಿಷ್ ಪ್ರಜೆ ಜಗತ್ತಲ್ಲಿ ಬದುಕಿದ್ದ ಅನ್ನೋದು ಸಾಬೀತಾಗಬೇಕು. ದೇವರೇ ನಾನು ಇನ್ನೊಬ್ಬರಿಗೆ ತಪ್ಪ ಹೇಳಲ್ಲ, ನಾನೇ ಆ ಕೆಲಸ ಮಾಡ್ತೀನಿ, ನಾನು ಬದುಕಿರುವ ದಿವಸ ಇಂಗ್ಲೆಂಡ್ ಹೋಗಲ್ಲ ಅಂದ್ಬಿಟ್ಟು ಗಾಂಧೀಜಿಯವ್ರ ಜೊತೆ ಸೇರ್ಕೊಳ್ತಾರೆ. ಸ್ವತಂತ್ರ ಗಾಂಧಿ ಆಗ್ತದೆ, ಗಾಂಧೀಜಿಯವರು ಆ ಕಾಲದಲ್ಲಿ ಕಾಲಕಾಲಕ್ಕೆ ತಮ್ಮನ್ನು ತಿದ್ದುಕೊಳ್ತಿದ್ದಾರೆ, ಚತುರ್ವರ್ಣಗಳನ್ನ ನಾನೇ ಸೃಷ್ಟಿ ಮಾಡಿದ್ದೀನಿ ಅನ್ನೋದು ನಂಬುತ್ತಿರ್ತಾರೆ. ಇವರು ಸ್ವಲ್ಪ ಅವೈಜ್ಞಾನಿಕವಾಗಿದ್ದಾರೆ ಅಂದ್ಬಿಟ್ಟು ಅದನ್ನ ಬಿಟ್ಬಿಟ್ಟು ಉತ್ತರ ಭಾರತದಲ್ಲಿ ಮಧ್ಯಪ್ರದೇಶದಲ್ಲಿ ಗುಡ್ಡಗಾಡು ಜೊತೆ ಹೋಗಿ ಅವರು ಅಕ್ಷರ ಕೊಟ್ಟು ಅಲ್ಲೇ ಒಂದು ಹೆಣ್ಮಗಳನ್ನು ಮದುವೆಯಾಗಿ ಇಲ್ಲೇ ಬದುಕಿರ್ತಾರೆ. ಮತ್ತು ಬಹಳ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಆದಿವಾಸಿಗಳಿಗಾಗಿ. ನಮ್ಮ ಎಚ್ ಎಲ್ ನಾಗೇಗೌಡರು ಅದನ್ನ ಬಹಳ ಚೆನ್ನಾಗಿ ಅವ್ರ ಕೃತಿಗಳನ್ನ ತಂದಿದ್ದಾರೆ, ಅವ್ರ ಆತ್ಮಕಥೆನ ತಂದಿದ್ದಾರೆ ಅದನ್ನು ಓದ್ಬೋದು. ಹೀಗಾಗಿ ಒಂದು ಸದಭಿರುಚಿ ವಾತಾವರಣ ನಮ್ಮ ಕರ್ನಾಟಕದಲ್ಲಿದೆ. ಮಂಡ್ಯದಲ್ಲಿ ಕೂಡ ನಾನು ಬಹಳ ಸಂತೋಷದ ಕಂಡಿದ್ದೇನೆ. ನಾನು ಇಲ್ಲಿ ಆ ಹಿಂದಿ ಸ್ಟ್ರೈಕ್ ಒಂದು 2 ತಿಂಗಳು ನಡೀತಾ ಇದೆ ಹಿಂದಿ ವಿರೋಧದ, ಅವಾಗ ಸಿದ್ಧಗಂಗೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿತ್ತು. ನಾನು ಸುಮ್ಮನೆ ಹೋಗಿದ್ದೆ, ನಾನು ಅವಾಗೆಲ್ಲ ಪತ್ರಿಕೆಯಲ್ಲಿ ಬರೋದದು ಅಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ. ಹಾಗಾಗಿ ಈ ಸಾಹಿತ್ಯದ ಒಂದು ಸಂತೋಷಗಳು ಬಹಳ ದೊಡ್ಡದು. ಈಗ ತಾನೇ ನಮ್ಮ ಈ ಹೊಸ ಅಧ್ಯಕ್ಷರ ಬಗ್ಗೆ ಸ್ನೇಹಿತರು ಹೇಳ್ತಾ ಇದ್ರು, ಮಂಜು ಮುದ್ದೇಗೆರೆ ಅವರು, ಅವ್ರ ಸಾಹಿತ್ಯ ಇತಿಹಾಸ ಸ್ವಲ್ಪ ಸಾಹಿತ್ಯ ಇತಿಹಾಸ ಸಮಾಜಶಾಸ್ತ್ರ ಓದಿದವ್ರ ಮಾತ್ರ ಇದೆಲ್ಲ ಕಾಳಜಿ ಇರುತ್ತೆ ನೋಡಿ. ಈಗ ಸೈನ್ಸ್ ಒಂದು ಎಂಜಿನಿಯರಿಂಗ್ ಓದಿದವ್ರಿಗೂ ಕೂಡ ಅದೆಲ್ಲ ಇರ್ತದೆ. ಈಗ ನನ್ನ ಜೊತೆ ಬರ್ತಾ ಇದ್ದ ಸ್ನೇಹಿತರು ಇಬ್ಬರು ಫಿಸಿಕ್ಸ್ನ ಪ್ರೊಫೆಸರ್ಸು, ಒಬ್ಬರು ಎಂಜಿನಿಯರಿಂಗ್ ಓದಿದವರು. ಸಾಹಿತ್ಯದ ಬಗ್ಗೆ ಸಮಾಜದ ಬಗ್ಗೆ ಎಷ್ಟು ಕಾಲ ಕಳಕಳಿಯಿಂದ ಮೈಸೂರಿಂದ ಬರುವಾಗ ಮಾತಾಡ್ಕೊಂಡು ಬಂದ್ವಿ ಅಂದರೆ, ಹಾಗೆ ನಮ್ಮ ಮುದ್ದೇಗೆರೆ ಮಜ್ಜು ಮುದ್ದೇಗೆರೆ ಅವರು ಮತ್ತು ಬೇರೆ ಬೇರೆ ಸ್ನೇಹಿತರು, ಏಕೆಂತಂದರೆ ನಾನು ವಿಜ್ಞಾನನೂ ಓದ್ಕೊಳ್ಬೇಕು, ಆರೋಗ್ಯನೂ ಓದ್ಕೊಳ್ಬೇಕು, ಎಲ್ಲನೂ ಕೂಡ ಓದ್ಕೊಳ್ಬೇಕು. ನಮಗೆ ಭಾರತದಲ್ಲಿ ನೋಡಿ ಕುವೆಂಪು ಅವರು ಆಧಾರ ಆಗಿದ್ದರು, ಇಂಡಿಯನ್ ಹಾರ್ಡ್ ರಿಯಾಲಿಟಿ ಹಾರ್ಡ್ ರಿಯಾಲಿಟೀಸ್ ಅಂತ ಹೇಳಿ. 20ನೇ ಶತಮಾನದಲ್ಲಿ ಭರತಖಂಡದಲ್ಲಿ ಏನೇನು ಸಮಸ್ಯೆಗಳಿವೆ ಅದನ್ನು ದಾಟೋದು ಹೇಗೆ ಅನ್ನೋದನ್ನು ಸಾಹಿತ್ಯದಲ್ಲಿ ತೋರಿಸ್ಕೊಟ್ಟ ಮಹಾವ್ಯಕ್ತಿ ನಮ್ಮ ಕುವೆಂಪು. ಅದೆಲ್ಲಕ್ಕಿಂತ ಹೆಚ್ಚಾಗಿ ನೋಡಿ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಭಾರತದ ಸಮಸ್ಯೆಗಳೇನು, ಇಲ್ಲಿಯ ಜಾತಿ ಪದ್ಧತಿಯ ಅಸ್ಪೃಶ್ಯತೆ ಮತ್ತು ಅನ್ಯಾಯಗಳು ಹೇಗಿರ್ತವೆ, ಸ್ವಾತಂತ್ರ್ಯ ರಹಿತರು ಹೇಗಿದ್ದಾರೆ, ಮಹಿಳೆಯರ ಸಮಸ್ಯೆಗಳು ಹೇಗಿದೆ ಅನ್ನೋದನ್ನು ಪಾರ್ಲಿಮೆಂಟ್ನಲ್ಲಿ ಹೇಳ್ತಾ ಇದ್ದವರು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯ. ಅವರನ್ನು ಬಿಟ್ಟರೆ ಡಾಕ್ಟರ್ ಅವರಿಗಿಂತ ಮುಂಚಿತವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು, ಅವರೆಲ್ಲ ಬರಹಗಳಲ್ಲಿ ಏನಿದೆ ಅವ್ರೇನು ಹೇಳ್ತಿದ್ದಾರೆ ಅದನ್ನು ಕುವೆಂಪು ಅವರು ಅವರ ಕೃತಿಗಳಲ್ಲಿ ಕೊಡ್ತಾ ಇದ್ದಾರೆ. ನೋಡಿ ಜಲಗಾರ ಅಂತ ಒಂದು ನಾಟಕ, ಎಲ್ಲರೂ ಕೂಡ ನೋಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ರೆ ಎಲ್ಲ ಸ್ಟೂಡೆಂಟ್ ಆಗಿರೋ ಒಂದು ಪದ್ಯ ಬರೀತಾರೆ ನಮ್ಮ ಕುವೆಂಪು ಅವರು. ನೋಡಿ ಚಾಮುಂಡಮ್ಮನಿಗೆ ಪೂಜೆ ಮಾಡೋದು ಹೋಗ್ತೀವಿ, ಇಲ್ಲಿ ಹೆತ್ತ ತಾಯಿನ ನಾವು ಭಿಕ್ಷೆಗೆ ತೋರಿಸಿದೀವಿ ಅಂತ ಒಂದು ಕುರುಡಿ ಹಚ್ಚಿ ಕುಳಿತಿರ್ತಾಳೆ. ಮೊದಲನೇ ದೇವರು ಹಣ್ಣು ಈ ಹಣ್ಣು ಒದಗಿ ನೀಡಜ್ಜಿಗೆ ಭಿಕ್ಷೆ ಪರವಾಗಿಲ್ಲ ನಮ್ಮ ಚಾಮುಂಡಮ್ಮನಿಗೆ ಆಮೇಲೆ ಕೊಟ್ಟರು ಆಗ್ತದೆ, ಈ ಥರದ ಒಂದು ಇದೆಯಲ್ಲ. ಆಮೇಲೆ ಮಂಡ್ಯಸ್ವಾಮಿ ನಮ್ಮ ಮಹದೇಶ್ವರನ ಬಗ್ಗೆ ಅವರೆಲ್ಲ ಎಷ್ಟು ಜನ ಅವ್ರ ಇತಿಹಾಸ ವ್ಯಕ್ತಿಗಳು ಅನೇಕರು ಗೊತ್ತೇ ಇಲ್ಲ. ನಾವು ಬರೀ ದೇವರನ್ನ ತಿಳ್ಕೊಂಡಿದ್ದೀವಿ, ರಾಮ ಕೃಷ್ಣ ಶಿವನಿದ್ದಲ್ಲಿ ದೇವರಲ್ಲ ನಮ್ಮ ಥರದ ಇತಿಹಾಸ ವ್ಯಕ್ತಿಗಳು ಈ ನಮ್ಮ ಕಾವೇರಿ ಬೈಲವರವರು. ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಸತ್ಯಸಂಧರು ಅಂದರೆ, ಆಮೇಲೆ ಅವರನ್ನ ಸಾಂಸ್ಕೃತಿಕ ವೀರರು ಮತ್ತು ದೇವರು ಅಂತಲೇ ನಾನು ಕರಿತಾ ಇದ್ದೀನಿ. ಅವರ ತತ್ವಗಳು ಅವರ ಇದು ನೋಡಿ ನಮ್ಮ ಮಹದೇಶ್ವರನ ಮೇಲೆ ಒಂದು ಹಾಡಿದೆ ನೋಡಿ, ಹೊತ್ತು ಮುಳುಗಿದರೆ ಏನು ಕತ್ತಲಾದರೆ ಏನು ಅಪ್ಪನಿನ ಗುಡಿಗೆ ಬರುವೆ, ಅಪ್ಪನಿನ ಗುಡಿಗೆ ಬರುವೇನು ನಿನ್ನ ಮುತ್ತಿನ ಬಾಗಿಲು ತೆರೆದಿರು. ಶ್ರಮಜೀವಿಗಳು ಶ್ರಮಜೀವಿಗಳ ಋಣದ ಮಕ್ಕಳು ಪ್ರತಿಯೊಬ್ಬರು ಕೂಡ
ಅವನು ಪ್ರೊಫೆಸರ್ ಆಗಲಿ, ಅವನು ಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ರಾಷ್ಟ್ರಪತಿ ಆಗಲಿ, ಶ್ರಮಜೀವಿಗಳ ಋಣದ ಮಕ್ಕಳು. ಶ್ರಮಜೀವಿಗಳ ಋಣ ಇದೆ. ಗಾಣದ ತರ ಅನಕ್ಷರಸ್ಥ ಬಂಧುಗಳು ತುಳಿದು ಇದೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಅವ್ರಿಗೆ ಬಿಡುವಾಗ ಅವನು ದೇವರು ದರ್ಶನ ಕೊಡಬೇಕು. ಚಾಮುಂಡಮ್ಮನಿಗೆ ನಾಲ್ಕೂವರೆಗೆ ಹೋಗಿ ಜೈಲಲ್ಲಿ ತಾನು ನಿಂತುಕೊಳ್ಳೋದು, ಇನ್ನೂ ಎಷ್ಟೋ ಜನ ನಿಂತುಕೊಳ್ಳೋದೆಲ್ಲ ನಾವು ನೋಡ್ತೀವಿ. ಆಮೇಲೆ ಈ ನಾಮಪತ್ರಗಳನ್ನ ಶೃಂಗೇರಿ ಮಠದಲ್ಲಿ ಇಟ್ಬಿಟ್ರೆ ಗೆಲ್ಲಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇವೆಲ್ಲ ನಾವು ತಿಳ್ಕೊಳ್ಬೇಕಂತ ಆ ಥರ ವಿವೇಕ ನಾ ಕನ್ನಡ ಸಾಹಿತ್ಯ ಬಂದಿದೆ. ಅಲ್ಲಿ ನೋಡಿ, ಸಾವಿರ ವರ್ಷದ ಹಿಂದೆ ನಮ್ಮ ಪಂಪಾನ ಅಂತ ದೊಡ್ಡ ಕವಿ ಇದೆ, ಅವನು ಹೇಳ್ತಾನೆ, ನನ್ನ ಹೆತ್ತಾತ ಮುತ್ತಾತ ಎಲ್ಲ ಜಾತಿಯೊಳೆಲ್ಲ ಮುತ್ತಮದ ಜಾತಿ ಬ್ರಾಹ್ಮಣ ಜಾತಿಯನ್ನು ಹುಟ್ಟಿದ್ರು. ಅವರು ನ್ಯಾಯಿಗಳಾದದ್ರಿಂದ ಜೈನ ಧರ್ಮ ಕೊಡುದು ಅಂತ ತಿಳ್ಕೊಂಡ್ರು. ಜೈನ ಧರ್ಮ ವೈಜ್ಞಾನಿಕವಾಗಿದೆ ಅಂತ, ಅದು ನನಗೆ ಹೆಮ್ಮೆ ವಿಚಾರ ಅಂತೆಲ್ಲ ಹೇಳಿ ನಮ್ಮಂಥವ್ರು ಭಾಷಣ ಮಾಡುವಾಗ ಎಷ್ಟೋ ಸಲ ಒಂದು ಗಂಟೆ ಭಾಷಣ ಮಾಡಿ ಕೊನೆಗೆ ಹೇಳ್ತಾರೆ, ನಾನು ದೇವರಾಣಿಗೆ ನಿಜ ಹೇಳ್ಬೇಕಂದ್ರೆ ಅಂತ ಹೇಳ್ತಾರೆ. ನಿಜ ಹೇಳೋದು ಯಾವಾಗ ಅಂದ್ರೆ ನಿಜ ಹೇಳೋದಾಗಿ ಅವನು ಹೇಳ್ತಾನೆ. ಕೊನೆಗೆ ನಿಜ ಹೇಳ್ಬೇಕಂದ್ರೆ ಮನುಷ್ಯ ಜಾತಿ ನಾನು ಅಂದೇವಲ್ಲ ನೋಡಿ, ವಿಶ್ವದಲ್ಲಿ ಯಾರೂ ಆ ರೀತಿಯಲ್ಲಿ ಹೇಳಿಲ್ಲ. ಉಳಿದದ್ದೆಲ್ಲ ಅದಕ್ಕೆ ಎಲ್ಲ ತತ್ವದ ಎಲ್ಲೇ ಮೀರಿ ನೂರು ಮತದ ಹೊಟ್ಟ ದೂರಿ ಅಲ್ಲಿ ನಾವು ಪ್ರತಿ ಸೆಕೆಂಡ್ನೂ ನಾವು ಯೋಚನೆ ಮಾಡೋದು ಯಾವ ವಿಚ್ವನಿಸ್ ಗುಟ್ ವಿಚ್ವನಿಸ್ ಮೀನಿಂಗು ವಿಚ್ವನಿಸ್ ಮೋರ್ ಮೀನಿಂಗ್ ಫುಲ್ ಅಂತ. ಅದು ಸಾಹಿತ್ಯದಲ್ಲಿ ಈ ತಿಳುವಳಿಕೆ ನಮ್ಮ ಮೊದಲಿಂದ ಇದೆ. ನಮ್ಮ ಬುದ್ಧ, ಬಸವಣ್ಣ ಇತ್ಯಾದಿಗಳೆಲ್ಲ ಕೊಟ್ಟಿದ್ದಾರೆ. ನಮ್ಮ ಕುವೆಂಪು ಅವರು, ಶಿವರಾಮ ಕಾರಂತರು, ಮಾಸ್ತಿ ವೆಂಕಟೇಶಯ್ಯನವರು, ಈ ಥರ ಬೇಂದ್ರೆಯವರು ಇವೆಲ್ಲ ನಾನು ಇತರ ಕೇಂದ್ರ ಸಾಹಿತ್ಯಗಳನ್ನು ವತಿಯಿಂದ ನಾವು ಇತರ ರಾಜ್ಯಗಳಿಗೆ ಹೋದರೆ ನಮ್ಮ ಸಾಹಿತಿಗಳು ಮನುಷ್ಯ ಜಾತಿ ತಾನಂದೆವರು ಅಂತೆಲ್ಲ ಹೇಳ್ತಾರಂತಲ್ಲ, ಮನುಕುಲ ಬಂತು ಅಂತ ಹೇಳ್ತಾರಂತಲ್ಲ, ಮಾನವೀಯತೆ ಪರವಾಗಿದ್ದಾರಂತಲ್ಲ, ಅವ್ರ ಬಗ್ಗೆ ಹೇಳಿ ಅಂತ ಕೇಳ. ನಮಗೆ ಸಾಹಿತ್ಯ ಸಣ್ಣ ಸಾಹಿತ್ಯ ಆಗಿದ್ದು ಕಳಿಸ್ಕೊಟ್ಟಾಗ ನನಗೆ ನಾನು ಕೇರಳದಲ್ಲಿ ಬಹಳ ದೊಡ್ಡ ಸಾಹಿತಿಗಳ ಜೊತೆಗೆ ವೆಸ್ಟ್ ಬೆಂಗಾಲಲ್ಲಿ, ಒರಿಸ್ಸಾದಲ್ಲಿ, ನಾರ್ತ್ ಇಂಡಿಯಾದಲ್ಲಿ ಅವ್ರು ಹೇಳಿದ್ರೆ ಆಶ್ಚರ್ಯ ಪಡ್ತಾರೆ. ಕಾಲ ಕಾಲಕ್ಕೆ ಈ ಥರ ಮನುಷ್ಯ ಕುಲದ ಪರ್ವ, ಮನುಷ್ಯ ಜಾತಿಯೆಲ್ಲ ಒಂದು ಅಂತ, ಮತ್ತೆ ಸಕಲ ಜೀವರಾಶಿಗಳ ಪರವಾಗಿ ಆಲೋಚನೆ ಮಾಡೋರಿದೆಯಾ? ಒಂದೂವರೆ ಸಾವಿರ ವರ್ಷದಿಂದ ಕವಿರಾಜ ಮಾರ್ಗ ಅನ್ನೋ ಇದರಲ್ಲಿ ಹೇಳ್ತಾನೆ. ಅವಾಗ ಅಕ್ಷರ ಜ್ಞಾನವೇ ಇರಲಿಲ್ಲ. ನಾನು ಕೂಡ 47 ಹುಟ್ಟಿದ್ರಿಂದ ನನಗೆ ಅಕ್ಷರ ಜ್ಞಾನ ಸಿಕ್ಕಿದೆ. ಇಲ್ಲಿರೋರಲ್ಲಿ 47 ಹುಟ್ಟಿದ ಕಾರಣಕ್ಕಾಗಿ ಅನೇಕ ಅಕ್ಷರ ಜ್ಞಾನ ಸಿಕ್ಕಿದೆ. ಆಗ ಹೇಳ್ತಾರೆ, ಕುರಿತು ಓದೋದೇ ಒಂದು ಕಾವ್ಯ ಪ್ರಯೋಗ ಪರಿಣಾಮ ಪತ್ರಿಕೆಗಳು ಕುರಿತು ಅಂದ್ರೆ ಅಕ್ಷರ ಕಲಿದೇನು ಜ್ಞಾನಿಗಳಾಗಿರೋದು ಸಾಧ್ಯ ಅನ್ನೋದಕ್ಕೆ ನಮ್ಮ ದೊಡ್ಡವಾದ ಜನಪದ ಸಾಹಿತ್ಯ ಇದೆ. ಅದರಲ್ಲಿ ಅಧ್ಯಯನ ಮಾಡೋದ್ರೆಲ್ಲ ಇದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಂತೂ ದೊಡ್ಡ ಪ್ರಮಾಣದಲ್ಲಿ ಅದನ್ನೆಲ್ಲ ನಾವು ಅಕ್ಷರದಿಂದ ನಾವು ನೋಡಿದ್ದೀವಿ. ನಮಗೆ ಮತ್ತೆ ಕರ್ನಾಟಕ ಸರ್ಕಾರ ಬೇರೆ ಬೇರೆ ಜವಾಬ್ದಾರಿಗಳನ್ನು ವಹಿಸಿತ್ತು. ಇಲ್ಲೇ ಎಷ್ಟೋ ದೊಡ್ಡ ಸಮ್ಮೇಳನಗಳನ್ನ ನಾವು ಮಾಡಿದ್ದೀವಿ. ನನಗೆ ಹೀಗಾಗಿ ನಮ್ಮ ಒಂದು ರವಿಕುಮಾರ್ ಚಾಮ್ಲಾಪುರ ಅವರು ಮತ್ತೆ ಮೀರಾ ಶಿವಲಿಂಗಯ್ಯ ಅವರು ಅವರೆಲ್ಲ ಎಷ್ಟು ಒಂದು ಶ್ರದ್ಧೆಯಿಂದ, ಮತ್ತೆ ಇದು ನಮ್ಮ ಒಂದು ಸದಭಿರುಚಿಯ ಮತ್ತೆ ಒಂದು ಜನ್ಮ ಸಾಫಲ್ಯದ ಕ್ರಮ ಅಂತ ತಿಳ್ಕೊಳ್ಬೇಕು. ಮತ್ತೆ ಈ ತರದ ಅವಕಾಶಗಳು ಯಾವಾಗಲೂ ಬರಲ್ಲ. ಬಂದಾಗ ನಾವು ಪ್ರಾಮಾಣಿಕವಾಗಿದ್ರೆ ನಮ್ಮನ್ನು ಇಷ್ಟಪಡದೇ ಇರೋದು ಕೂಡ ಅದನ್ನ ಏ ಇಲ್ಲ ಅವರು ನಾನು ಚೆನ್ನಾಗಿಲ್ಲ ಆದ್ರೆ ಒಳ್ಳೆ ಕೆಲಸ ಮಾಡಿದ್ದಾನೆ. ಕಚ್ಚಾಡುವರನ್ನು ಕೂಡಿಸುವಲ್ಲಿ ಹೊಟ್ಟೆಯ ಕಿಚ್ಚಿಗೆ ತಣ್ಣೀರು. ಹಾಗೆ ಈ ಸಡಗರದ ವಾತಾವರಣವನ್ನು ನೋಡಿದಾಗ ನನಗೆ ಬಹಳ ಸಂತೋಷ ಆಗುತ್ತೆ. ಕನ್ನಡ ಸಾಹಿತ್ಯದ ಒಂದು ತಿರುಳು ಸಕಲ ಜೀವರಾಶಿಗಳ ಪರ ಇರಬೇಕು, ಎಲ್ಲಾ ಜೀವರಾಶಿಗಳ ಪರ ಇರಬೇಕು, ಮನುಷ್ಯರ ಪರ ಇರಬೇಕು, ಭೇದ ಭಾವಗಳಿರಬಾರ, ಭಿನ್ನ ಭೇದವನ್ನು ಮಾಡಬಾರದು. ಇಲ್ಲೇ ನಮ್ಮ ಒಬ್ಬರು ಒಳ್ಳೆ ಕಲಾವಿದರಿದ್ದಾರೆ, ಶಿವನ ಕೈಲಾಸದಲ್ಲಿ ಕೈ ಥೋಮೆಂದು ಕುಣಿದ ಬಸರಾಳ ಜವರಯ್ಯ ಅಂತ ಇದ್ದಾರೆ. ಎಷ್ಟು ದೊಡ್ಡ ಆಯ್ತು ನಮ್ಮ ಎಂ ಪಿ ಪ್ರಕಾಶ್. ನಾನು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅವರು ಆಡಿಸ್ತಿದ್ದೆ. ಒಂದು ಸಣ್ಣ ಹುಡುಗರ ಕೇಳೋದು ಎಲ್ಲ ಮಂತ್ರಿಗಳು ಇದರಲ್ಲಿ ಶಿವನ ಕೈಲಾಸದಲ್ಲಿ ನೋಡಿ ಕುಂಬಾರ ಗುಂಡಯ್ಯ ಅವನು ಮಡಿಕೆ ತಟ್ತಾ ಇದ್ರೆ ಆ ಶಬ್ದಕ್ಕೆ ಅನುಗುಣವಾಗಿ ಅವನು ನಟರಾಜ ನೃತ್ಯ ಮಾಡ್ತಾನೆ. ನೋಡಿ ಸಾಹಿತ್ಯದಲ್ಲಿ ಹೆಂಗಿದೆ ಅಂದ್ರೆ ಒಬ್ಬ ಚಪ್ಪಲಿ ಒಲಿತಕ್ಕಂಥ ಒಬ್ಬ ಶರಣ ಅವನು ಶಿವನೇ ಬಂದ್ಬಿಟ್ರೆ ಅಪ್ಪ ನನಗ್ಯಾಕೆ ತೊಂದರೆ ಕೊಡ್ತೀವಿ ಹೋಗಪ್ಪ ನನ್ನ ಕೆಲಸ ದೊಡ್ಡ. ನೋಡಿ ಇದು ಇಲ್ಲೂ ಕೂಡ ತಿಳಿದಿಲ್ಲ. ಇವನ್ನೆಲ್ಲ ನಾವು ಕನ್ನಡದಲ್ಲಿ ಅದು ಅನುವಾದ ಮಾಡಿ ಹೇಳಿದ್ರೆ ಎಂ ಟಿ ವಾಸುದೇವ ನಾಯಕ್, ವೈಕಮ್ ಮೊಹಮ್ಮದ್ ಬಶೀರಪ್ಪ, ಸುನೀಲ್ ಗಂಗೋಪಾಧ್ಯಾಯ ಅಂತ ಇವ್ರ ಜೊತೆಗೆ ಅಯ್ಯೋ ನಿಜವಾಗ್ಲೂ ಇದೆಲ್ಲ ಆ ಥರ ಕಾಲ ಕಾಲಕ್ಕೆ ಇಂಥ ದೊಡ್ಡ ಸಾಹಿತ್ಯಗಳಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ. ಕಲ್ಕತ್ತಾದಲ್ಲಿ, ಮುಂಬೈನಲ್ಲಿ, ದೆಹಲಿಯಲ್ಲಿ ಕನ್ನಡನ ಕಲಿತ ಯಾಕೆ ಅಂದರೆ ಒಳ್ಳೇದೆಲ್ಲ ಇದೆ ಅಂತ. ಆಮೇಲೆ ಅದನ್ನೆಲ್ಲ ನಾವು ಅನುವಾದ ಮಾಡಬೇಕು. ಕುವೆಂಪು ಇನ್ನೂ ಕೂಡ ಎಷ್ಟೋ ಕುವೆಂಪು ಅವರು ಲೋಹಿ ಅವರು ಕುವೆಂಪು ಮನೆ ಬಂದು ಹೇಳೋದು. ಅಂಬೇಡ್ಕರ್ ಅವರು ನಾವು ಪಾರ್ಲಿಮೆಂಟಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅದನ್ನು ಹೇಳಿದ್ದೀರಿ ನೀವು. ಜಲಗಾರನನ್ನ ಶಿವ ಒಪ್ಪಿಕೊಳ್ತಾನೆ, ಯಾರು ಹೇಳಿಲ್ಲ ಅದನ್ನ. ಬೆರಳು ತಗೊಂಡ್ರೆ ನ್ಯಾಯ ಮಾತ್ರ
ಹೇಳ್ತದೆ ಬೆರಳು ತಗೊಂಡು ಕೊರಳೋಗ್ತದೆ ಅಂದಿದ್ರಿ. ಮಹಾನುಭಾವರು ನೀವು ಪಾರ್ಲಿಮೆಂಟ್ ಬರ್ಬೇಕು ಅಂದ್ರು. ಅವ್ರ ಕುಟುಂಬ ಜೊತೆಬಿಟ್ಟು ಅವ್ರ ಮುಗ್ಧತೆ ಅಂತ ಹೇಳೋದು. ನಾನೀಗಾಗಲೇ ಭಗವಂತನ ಪಾರ್ಲಿಮೆಂಟ್ನಲ್ಲಿ ಸದಸ್ಯ ಆಗಿದ್ದೀನಿ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಯ್ಕೆಯಾಗಿರುವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮುತ್ತೈಗೆರೆ ಮಂಜೂರ್ ಅವರು, ಇವರು ಪರಿಚಯವಿಲ್ಲದವರಿಲ್ಲ. ವಿದ್ಯಾರ್ಥಿಗಳೆಲ್ಲರ ಪಾಲಿನ MRM ಇವರು April 19, 1973 ಬಸರಾಳುವಿನಲ್ಲಿ ತಾಯಮ್ಮ ಮತ್ತು ರಾಮೇಗೌಡರ ದಂಪತಿಗಳ ಸುಪುತ್ರನಾಗಿ ಜನನ. ಇವರ ಪ್ರಾಥಮಿಕ ಶಿಕ್ಷಣ ಮುತ್ತೈಗೆರೆಯಲ್ಲಿ, ಪ್ರೌಢಶಿಕ್ಷಣ ಭದ್ರಾವತಿಯಲ್ಲಿ, ಪದವಿ ಶಿಕ್ಷಣ PES ವಿಜ್ಞಾನ ಕಾಲೇಜಿನಲ್ಲಿ ಪಡೆದು ಭೌತಶಾಸ್ತ್ರ ಸ್ನಾತಕೋತ್ತರ ಪದವಿಯನ್ನು ಮಾನಸಗಂಗೋತ್ರಿಯಲ್ಲಿ ಪಡೆದವರು. KM ರೆಡ್ಡಿ ಭಾರತಿ ಕಾಲೇಜಿನಲ್ಲಿ ವೃತ್ತಿ ಜೀವನ ಪ್ರಾರಂಭಿಸಿ ಕೊಮ್ಮೆರಳ್ಳಿಯ ವಿಶ್ವಮಾನವ ಕಾಲೇಜು, KPSCಯಿಂದ ಮತ್ತೆ ಆಯ್ಕೆಗೊಂಡಂಥ ಬಿಂಡಿಗನವಿಲ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಪದವಿನ ಇದು ಅವರ ವೃತ್ತಿ ಜೀವನ ಶುರು ಮಾಡಿದಂಥವರು. ನಗರದ ಮಾಂಡವಿಯ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನ ಶೈಕ್ಷಣಿಕ ಪಾಲುದಾರರಾಗಿ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿರುವ ಇವರಿಗೆ ಸಾವಿರಾರು ಶಿಷ್ಯವೃಂದ ಹೊಂದಿದ್ದು, ಇವರ ಶಿಷ್ಯರುಗಳು ವೈದ್ಯರಾಗಿ, ಇಂಜಿನಿಯರ್ಗಳಾಗಿ ಹಾಗೂ ಶಿಕ್ಷಕರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಮುಂದುವರೆದ ಶೈಕ್ಷಣಿಕ ಸೇವೆ 1998 ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿರುವುದು ಹುಟ್ಟಿದ ಊರಿಗೆ ಏನಾದರೂ ಮಾಡಬೇಕೆಂಬ ಹಂಬಲದ ವ್ಯಕ್ತಪಡಿಸುತ್ತದೆ. ಪಾಂಚಜನ್ಯ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಇದರ ಸಂಸ್ಥಾಪಕರಾಗಿ ಅಧ್ಯಕ್ಷರಾಗಿ ಹಳ್ಳಿಗಾಡಿನ ಯುವಕರಿಗೆ ಹಾಗೂ ಮಹಿಳೆಯರಿಗೆ ಮುಖ್ಯಮಂತ್ರಿ ಕೌಶಲ್ಯಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ತಾಲೂಕಿನಾದ್ಯಂತ ಉಚಿತ ಹೊಲಿಗೆ ತರಬೇತಿ ನೀಡಿ ಆರ್ಥಿಕವಾಗಿ ಚೈತನ್ಯ ಮೂಡಿಸುತ್ತಿದ್ದಾರೆ. ಶ್ರೀಧರು ಮಧುರ ಲಯನ್ಸ್ ಅಧ್ಯಕ್ಷರಾಗಿ, ಲಯನ್ ವಲಯಾಧ್ಯಕ್ಷರಾಗಿ, ಪ್ರಸ್ತುತ ಭಾರತ ವಿಕಾಸ ಪರಿಷತ್ ವಿಶ್ವಮಾನವ ಶಾಖೆ ಮಂಡ್ಯ ಅಧ್ಯಕ್ಷರಾಗಿ, ಫ್ಲೋರ್ ಬಾಲ್ ಅಧ್ಯಕ್ಷರಾಗಿ, ಕರಾಟೆ ಮತ್ತು ಜೋಡೋ ಅಸೋಸಿಯೇಷನ್ ನಿರ್ದೇಶಕರಾಗಿ, ಡಾಕ್ಟರ್ ಬಿ ಶಿವಲಿಂಗಯ್ಯ ಅವರ ಪ್ರತಿಷ್ಠಾನದ ಕಾರ್ಯದರ್ಶಿಯಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಾಡ ಅಭಿಮಾನ ಹೊಂದಿದ ಇವರು 14 ಕಾಸಾಪ ಒಡನಾಡಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುತ್ತಾ ಹೋಬಳಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ ಅಪಾರ ಅನುಭವವನ್ನು ಹೊಂದಿರುವ ಇವರನ್ನು ಪ್ರಸ್ತುತ ಮಂಡ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರನ್ನಾಗಿ ಮಾಡಿರುವುದು ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಪ್ರೀತಿಯಿಂದ ಇವರಿಗೆ ಮಂಡ್ಯ ತಾಲೂಕು ಅಧ್ಯಕ್ಷರನ್ನಾಗಿಸಿದೆ. ನೂತನ ಅಧ್ಯಕ್ಷರಾಗಿ ನೇಮಕವಾಗಿರ್ತಕ್ಕಂತಹ ಮಂಜು ಮುತ್ತೈಗೆರೆ ಅವರ ಒಂದು ತಾಲೂಕು ಅಧ್ಯಕ್ಷರಾಗಿ ನೇಮಕವಾದ ನಂತರದ ದಿನಗಳಲ್ಲಿ ಪದಾಧಿಕಾರಿಗಳನ್ನು ತಾಲೂಕಿನಾದ್ಯಂತ ನೇಮಕವನ್ನು ಮಾಡಿಕೊಂಡು ಈ ದಿನ ಏನು ಅಧ್ಯಕ್ಷ ಪದವಿ ಇದೆಯೋ ಆ ಪದವಿಗೆ ಪದಗ್ರಹಣ ಮಾಡ್ತಕ್ಕಂಥ ಒಂದು ಸಮಾರಂಭವನ್ನು ಆಯೋಜನೆಯನ್ನು ಮಾಡಿದ್ದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಈಗಾಗಲೇ ತಮಗೆ ಸಾಕಷ್ಟು ಮಾಹಿತಿಗಳು ಲಭ್ಯವಾಗಿವೆ. ಈಗಾಗಲೇ ಈ ಸಮಾರಂಭದಲ್ಲಿ ಈ ನಾಡಿನ ಶ್ರೇಷ್ಠ ಸಾಹಿತಿಗಳಲ್ಲೊಬ್ಬರಾದಂಥ ನಿವೃತ್ತ ಪ್ರಾಧ್ಯಾಪಕರು ಕೂಡ ಆಗಿರ್ತಕ್ಕಂಥ ಕಳೆಗೊಳ ನಾಗೂರ ಅವರು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಹಾಗೆಯೇ ತಾಲೂಕು ಅಧ್ಯಕ್ಷರ ಜವಾಬ್ದಾರಿಯನ್ನು ಕುರಿತಂತೆ ಮಾತನಾಡಲಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಂಡ್ಯ ಜಿಲ್ಲಾ ಘಟಕದ ಮಾಜಿ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲ ಚುನಾಯಿತ ಜಿಲ್ಲಾಧ್ಯಕ್ಷರಿಗೆ ಆಯ್ಕೆಯಾಗಿದ್ದಂಥ ವೀರಾ ಶಿವಲಿಂಗಯ್ಯನವರು ಕೂಡ ತಾಲೂಕು ಅಧ್ಯಕ್ಷರ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನು ಕುರಿತಂತೆ ಈಗಾಗಲೇ ಮಾತನಾಡಿದ್ದಾರೆ. ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದಂಥ ತೈಲೂರು ವೆಂಕಟೇಶ್ವರವರು ಕೂಡ ಸಾಕಷ್ಟು ಅನುಭವವನ್ನು ಹೊಂದಿರತಕ್ಕಂಥವರು. ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಕೆಲಸವನ್ನು ಮಾಡುವುದರ ಮುಖಾಂತರ ಪರಿಷತ್ತಿನ ಅಧ್ಯಕ್ಷರಾಗಿ ಕೂಡ ಜಿಲ್ಲೆಯಾದ್ಯಂತ ತಮ್ಮದೇ ಆದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ 3 ಅವಧಿಗೆ ಅಧ್ಯಕ್ಷರಾಗಿದ್ದಂಥವರು MV ಧರಣೇಂದ್ರಯ್ಯ ಅವರು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತಮ್ಮ ಕಾಲಘಟ್ಟದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಕೊಡುವುದರ ಮುಖಾಂತರ ಪರಿಷತ್ತು ತುಂಬ ಕ್ರಿಯಾಶೀಲವಾಗಿರುವಂತಿರುವಂಥದ್ದು. ಇವೆಂಥ ಮಾಜಿ ಅಧ್ಯಕ್ಷರುಗಳ ಉಪಸ್ಥಿತಿಯಲ್ಲಿ ನಾಡಿನ
ವಿಚಾರವಾದಿಗಳು ಸಾಹಿತಿಗಳು ಕೂಡ ಆದಂತ ಅವರ ಉಪಸ್ಥಿತಿಯಲ್ಲಿ ಹಾಗೂ ಎಲ್ಲ ತಾಲೂಕು ಅಧ್ಯಕ್ಷರು ಕೂಡ ಇವತ್ತು ಉಪಸ್ಥಿತರು. ಮಂಡ್ಯದ ಏಳು ತಾಲೂಕಿನಲ್ಲಿ ಮಂಡ್ಯದ ಅಧ್ಯಕ್ಷರ ಪದಗ್ರಹಣವನ್ನು ಬಿಟ್ಟರೆ ಇನ್ನು ಆರು ತಾಲೂಕಿನ ಅಧ್ಯಕ್ಷರು ಕೂಡ ಮಂಜೂರು ಅವರ ಕರೆಗೆ ಹೋಗಷ್ಟು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ತಮ್ಮದೇ ಆದ ತಾಲೂಕುಗಳಲ್ಲಿ ಇದೇ ಥರದ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಜನಸಾಮಾನ್ಯರಿಗೆ ತಮ್ಮ ತಮ್ಮ ತಾಲೂಕಿನಲ್ಲಿ ತಮ್ಮದೇ ಆದಂತಹ ಒಂದು ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳನ್ನು ಮಾಡುವ ಒಂದು ಅಂಬಲವನ್ನು ಹೊತ್ತು ಇವತ್ತು ಅವರೆಲ್ಲರೂ ಕೂಡ ಬಂದು ಆಶೀರ್ವಾಗುತ್ತಾರೆ. ಈ ಏನು ನಮ್ಮ ಕಳೆದ 5 ವರ್ಷಗಳ ಅವಧಿಯಲ್ಲಿ ನಾವೇನು ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದೀವೋ ಅವೆಲ್ಲಕ್ಕೂ ಮೂಲ ಕಾರಣ ನಮ್ಮ ಪದಾಧಿಕಾರಿ. ಪದಾಧಿಕಾರಿಗಳ ಸಹಕಾರದಿಂದ ನಾನು ಒಬ್ಬರೇ ಯಾವುದೇ ರೀತಿಯಾದಂಥ ಚಟುವಟಿಕೆಗಳನ್ನಾಗಲಿ ಕಾರ್ಯಕ್ರಮಗಳನ್ನಾಗಲಿ ರೂಪಿಸ್ಕೊಳ್ಳಿಕ್ಕೆ ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ನನ್ನೆಲ್ಲ ಸ್ನೇಹಿತರು ಇವತ್ತು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಮುಂದಿನ 5 ವರ್ಷದಲ್ಲೂ ಕೂಡ ನಾವು ಪರಿಷತ್ತಿನ ಚಟುವಟಿಕೆಗಳನ್ನು ತುಂಬ ಕ್ರಿಯಾಶೀಲವಾಗಿ ಮಾಜಿ ಅಧ್ಯಕ್ಷರುಗಳ ಒಂದು ಮಾರ್ಗದರ್ಶನದಲ್ಲಿ ಅವರ ಸಹಕಾರದಲ್ಲಿ ಕಾರ್ಯಕ್ರಮಗಳನ್ನು ಕೊಡುವಂಥ ಒಂದು ಕೆಲಸವನ್ನು ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ. ಕಳೆದ ಅವಧಿಯಲ್ಲಿ ಮಾಡಿದಂಥ ಕೆಲಸಗಳಿಗಿಂತ ವಿಭಿನ್ನವಾಗಿ ಈ ಒಂದು ಅವಧಿಯಲ್ಲಿ 5 ವರ್ಷಗಳಲ್ಲಿ ಮಾಡಬೇಕು ಅನ್ನೋಂಥ ಚಿಂತನೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೀವಿ. ಈ ವಿಚಾರವಾಗಿ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಕೂಡ ನಾನೀಗಾಗಲೇ ಅವರಿಗೆ ಮಾರ್ಗದರ್ಶನವನ್ನು ನೀಡಿದ್ದೀನಿ. ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ನೀವು ಕೊಡಬೇಕು, ತಮ್ಮ ತಮ್ಮ ತಾಲೂಕುಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಕೊಡಬೇಕು, ಮತ್ತು ಈ ಪರಿಷತ್ತನ್ನು ಜನಸಾಮಾನ್ಯರಿಗೆ ಕೊಂಡೊಯ್ತಕ್ಕಂಥ ನಿಟ್ಟಿನಲ್ಲಿ ಹೇಗೆ ಕ್ರಿಯಾಶೀಲವಾಗಿರಬೇಕು ಎಂಬಂಥದ್ದನ್ನು ಕೂಡ ನಾನು ಹೇಳಿದ್ದೀನಿ. ಅವರೆಲ್ಲರೂ ಕೂಡ ಅದಕ್ಕೆಲ್ಲ ಕಟಿಬದ್ಧರಾಗಿ ಉತ್ಸಾಹ ತೋರ್ತಾ ಎಲ್ಲರೂ ಕೂಡ ಈಗಾಗಲೇ ಪರಿಷತ್ತಿನ ಚಟುವಟಿಕೆಗಳಲ್ಲಿ 7 ತಾಲೂಕುಗಳಲ್ಲೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಕ್ರಿಯಾಶೀಲವಾಗಿ ತಮ್ಮದೇ ಆದಂಥ ಕಾರ್ಯಕ್ರಮಗಳನ್ನು ಈಗಾಗಲೇ ನೀಡ್ತಾ ಬರ್ತಾ ಇದ್ದಾರೆ. ಇಂಥ ಒಂದು ತಂಡವನ್ನು ಹೊಂದಿರತಕ್ಕಂಥವನು ನಾನೇ ಕೂಡ ಧನ್ಯ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ಯಾಕೆಂದರೆ ಇಲ್ಲಿರ್ತಕ್ಕಂಥವ್ರು ಯಾರು ಸುಮ್ಮನೆ ನಾಮಕಾವಸ್ಥೆಗೆ ತಾಲೂಕು ಅಧ್ಯಕ್ಷ ಪದವಿಯನ್ನು ಅಲಂಕರಿಸಿಲ್ಲ. ಪ್ರಾಮಾಣಿಕವಾಗಿ ಅವರ ಬಿಡುವಿನ ವೇಳೆಯಲ್ಲಿ ನಾಡು ನುಡಿಗೆ ಧಕ್ಕೆಯಾಗುವಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ ಸಂಘಟಿತವಾಗಿ ಹೋರಾಟ ಮಾಡತಕ್ಕಂಥ ವಿಚಾರ ಆಗಲಿ ಅಥವಾ ಭಾಷಾಭಿಮಾನಕ್ಕೆ ಸಂಬಂಧಪಟ್ಟಂಥ ವಿಚಾರಕ್ಕಾಗಲಿ ಅಥವಾ ಸಾಹಿತ್ಯದ ವಿಚಾರಗಳಿಗಾಗಲಿ ಇಂಥವನ್ನು ಹೆಚ್ಚು ಹೆಚ್ಚು ಗ್ರಾಮೀಣ ಪ್ರದೇಶಗಳಲ್ಲಿ ಅದು ಜಾನಪದ ಕ್ಷೇತ್ರಕ್ಕಾಗ್ಬೋದು ಅಥವಾ ರಂಗಭೂಮಿ ಕ್ಷೇತ್ರಕ್ಕಾಗಿರ್ಬೋದು ಅಥವಾ ಕಲಾವಿದರುಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಾಗಿರ್ಬೋದು ಇಂಥವೆಲ್ಲವೂ ಕೂಡ ಏನಪ್ಪ ಸಾಹಿತ್ಯ ಪರಿಷತ್ತು ಅಂತ ಹೇಳಿಕೆ ಬರೀ ಸಾಹಿತ್ಯದ ಕಾರ್ಯಕ್ರಮಗಳು ಅಷ್ಟೇ ಮಾಡಲಿಕ್ಕೆ ಸೀಮಿತವಾಗಿಲ್ಲ. ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತಾಗಿ ರೂಪಿತವಾಗಬೇಕು, ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ದೇಶ ಅದರ ಆಶಯ ಏನಪ್ಪಾ ಅಂತಂದ್ರೆ ಇಲ್ಲಿ ಸಾಕಷ್ಟು ಜನ ಜಾನಪದ ವಿದ್ವಾಂಸರುಗಳಿದ್ದಾರೆ, ಜಾನಪದ ಕಲಾವಿದರುಗಳಿದ್ದಾರೆ, ರಂಗಭೂಮಿ ಕಲಾವಿದರುಗಳಿದ್ದಾರೆ, ಗಾಯಕರುಗಳಿದ್ದಾರೆ, ಹಾಗೆಯೇ ಚಿತ್ರಕಲೆಯಲ್ಲಿ ಇರ್ತಕ್ಕಂಥ ಸಾಕಷ್ಟು ಕಲಾವಿದರುಗಳು ಕೂಡ ಇದ್ದಾರೆ. ಅವರು ಕೂಡ ಸಾಹಿತ್ಯ ಪರಿಷತ್ತಿನಲ್ಲೇ ಬರ್ತಕ್ಕಂಥವ್ರು, ಅವರು ಕೂಡ ನಾಡುಗಳಿಗೆ ತಮ್ಮದೇ ಆದಂಥ ಅಮೂಲ್ಯವಂತ ಕೊಡುಗೆಯನ್ನು ಕೊಡ್ತಾರ್ತಕ್ಕಂಥವ್ರು. ಸಾಹಿತ್ಯ ಸಮ್ಮೇಳನ ಅಂತ ಅಕ್ಷರಕ್ಕೆ ಬರೀ ಸಾಹಿತ್ಯ ಕೃಷಿಯನ್ನು ಮಾಡಿದವನಷ್ಟು ನಾವು ಸಮ್ಮೇಳನಾಧ್ಯಕ್ಷರ ಮಾಡಬೇಕಂತಕ್ಕಂಥ ನಿಯಮ ಇಲ್ಲ. ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟಂತ ಗಣನೀಯವಾಗಿ ಸೇವೆಯನ್ನು ಸಲ್ಲಿಸಿದಂಥವ್ರು, ಈ ಜಿಲ್ಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸ್ತಕ್ಕಂಥವ್ರು ಯಾವುದೇ ಕ್ಷೇತ್ರ ಆಗಿರಲಿ, ಸಹಕಾರ ಆಗಿರಲಿ, ಕೃಷಿ ಆಗಿರಲಿ, ಮಹಿಳಾ ಕ್ಷೇತ್ರ ಆಗಿರಲಿ, ಆರ್ಥಿಕ ಕ್ಷೇತ್ರ ಆಗಿರಲಿ, ಇಂಥ ಯಾವುದೇ ಕ್ಷೇತ್ರದಲ್ಲಿ ತಮ್ಮದೇ ಅಂತ ಸಾಧನೆಯನ್ನ ಈ ಜಿಲ್ಲೆಗೆ ಈ ನಾಡಿಗೆ ಕೊಟ್ಟಾಗ ಅವರನ್ನು ಗೌರವಿಸ್ತಕ್ಕಂಥದ್ದು ಪರಿಷತ್ತಿನ ಒಂದು ಗುರಿ. ಹಾಗಾಗಿ ಅಂಥ ಆಶಯಗಳನ್ನು ಇಟ್ಟುಕೊಂಡಿದ್ದೀವಿ. ಪ್ರಸ್ತುತ ಮಂಜು ಮುತ್ತಗೆರೆಯವರು ಈ ಸಮಾರಂಭದ ಕೇಂದ್ರ ಬಿಂದುಗಳಾಗಿದ್ದಾರೆ. ಮಂಜು ಮುತ್ತಗೆರೆಯವರು ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾರ್ತಕ್ಕಂಥವ್ರು, ಲಯ ಸಂಸ್ಥೆಯಲ್ಲಿದ್ದಾರೆ, ಹಾಗೆ ತಮ್ಮದೇ ಆದಂಥ 200 ಸಂಸ್ಥೆಗಳನ್ನು ಹುಟ್ಟಾಕೊಂಡ ಸಂಸ್ಥೆಗಳನ್ನು ಮುನ್ನಡೆಸ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶಗಳ ನಿರುದ್ಯೋಗಿಗಳಿಗೆ ಮಹಿಳೆಯರಿಗೆ ಕೆಲಸಗಳನ್ನು ಕೊಡಬೇಕು ಅನ್ನುವಂಥ ಆಸೆಯನ್ನು ಅಂಬಲವನ್ನು ಹೊತ್ತು ಈಗಾಗಲೇ ಆ ಕೆಲಸವನ್ನು ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಜೊತೆಗೆ ವೃತ್ತಿಯಲ್ಲಿ ಅವರು ಒಬ್ಬ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ವಿಜ್ಞಾನ ಉಪನ್ಯಾಸಕರಾಗಿ, ಭೌತಶಾಸ್ತ್ರದ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಉಪನ್ಯಾಸಕರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಯ್ಕೆಯಾದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯ್ಕೆಯಾಗಿ ಕೆಲ ತಿಂಗಳುಗಳ ಕಾಲ ವರ್ಷ ಒಂದೆರಡು ವರ್ಷ ಕೆಲಸವನ್ನ ಮಾಡಿದ್ರು. ನಂತರದಲ್ಲಿ ಆ ಕೆಲಸ ಹುದ್ದೆ ಬೇಡ ಅಂತೇಳಿ ಆ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಿ ಅವರು ಇವತ್ತು ಪ್ರಸ್ತುತ ಮಾಂಡವ್ಯ ಮಂಡ್ಯ ನಗರದ ಪ್ರತಿಷ್ಠಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಂದಾದಂಥ
ಮಾಂಡವ್ಯ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಶೈಕ್ಷಣಿಕ ಪಾಲುದಾರರಾಗಿ ಭೌತಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡುವುದರ ಜೊತೆಗೆ ನಾಡು ನುಡಿ ಬಗ್ಗೆ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರು, ಸಂಘಟನೆಯಲ್ಲಿ ತೊಡ್ಕೊಂಡಿರ್ತಕ್ಕಂಥವ್ರು, ಈಗಾಗಲೇ ಲಯನ್ಸ್ ಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಆ ಒಂದು ಲಯನ್ಸ್ ಸಂಸ್ಥೆಗೆ ತಮ್ಮದೇ ಆದಂಥ ಒಂದು ಸಾಮಾಜಿಕ ನ್ಯಾಯವನ್ನು ತಮ್ಮದೇ ಆದ ಜವಾಬ್ದಾರಿಯನ್ನು ಅಲ್ಲಿ ಪರಿಪೂರ್ಣಗೊಳಿಸಿರ್ತಕ್ಕಂಥವ್ರು ಅಂಥವ್ರು. ನಾನು 1900 ಮೇಡಮ್ ಅವರು 2012ರಲ್ಲಿ ಜಿಲ್ಲಾಧ್ಯಕ್ಷರಾಗಿದ್ದಾಗ ನಾನು ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೆ. ಆ ಸಂದರ್ಭದಲ್ಲಿ ಮಂಜುವರನ್ನ ದಸರಾಳಿ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೆ. ಅವರು ಕೂಡ ಅವತ್ತೇ ಅಭಿರುಚಿ ಇತ್ತು. ಪ್ರಸ್ತುತ ಇವತ್ತು ನಾನು ಎರಡನೇ ಅವಧಿಗೆ ಜಿಲ್ಲಾಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಮಂಜುವರನ್ನ ಆಯ್ಕೆ ಮಾಡಿದ್ರೆ ಸೂಕ್ತ ಅನ್ನುವಂತ ತೀರ್ಮಾನವನ್ನು ಮಾಡಿ ಮಂಜುವರನ್ನ ಮತ್ತೆ ನಾನೀಗ ಮಂಡ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ಗೆ ಅಧ್ಯಕ್ಷರನ್ನಾಗಿ ಇವತ್ತು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದೀನಿ. ಇವತ್ತು ಈ ಒಂದು ಸಮಾರಂಭ ಮೇಡಮ್ ಅವಧಿಯಲ್ಲಿ ನಮ್ಗೆ ಈ ಕಟ್ಟಡ ಸಿಕ್ತು, ಗ್ರಂಥಾಲಯ ವಾಚನಾಲಯ ಪುಸ್ತಕ ಮಾರಾಟ ಕೇಂದ್ರ ತೆರೆದು ಮಾಡ್ಕೊಂಡು ಬರ್ತಾ ಇದ್ವು. ಆದ್ರೆ ಈ ಸಂದರ್ಭದಲ್ಲಿ ಮಂಜುವರನ್ನ ಅಧ್ಯಕ್ಷ ಮಾಡಿದಾಗ ಇದಕ್ಕೊಂದು ಕಾಯಕಲ್ಪ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ವಿ. ಕಳೆದ 6 ತಿಂಗಳಿಂದಲೇ ಕಾಯಕಲ್ಪಗಳನ್ನ ಕೊಡಬೇಕು ಅಂತ ಹೇಳಿ ಮಾಡಿದ್ವಿ, ಕಾರಣಾಂತರಗಳಿಂದ ಅದು ಸ್ಥಗಿತ ಆಗಿತ್ತು. ಆದ್ರೆ ಈ ಬಾರಿ ಮಾಡಲೇಬೇಕು ಇದು ಅಂತೇಳಿ ತೀರ್ಮಾನವನ್ನು ಮಾಡಿ ಇವತ್ತು ಇದಕ್ಕೆ ಒಂದು ಸ್ಪಷ್ಟ ರೂಪವನ್ನು ಕೊಡಲಿಕ್ಕೆ ಮಂಜುವರ ಸಂಪೂರ್ಣ ಸಹಕಾರ ಈ ಒಂದು ಸಂದರ್ಭದಲ್ಲಿ ನಮ್ಗೆ ಲಭ್ಯವಾಗಿದೆ. ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡ್ಕೊಳ್ಳಿಕ್ಕೆ ಹೃದಯ ಮಂಡ್ಯ ನಗರದ ಹೃದಯ ಭಾಗದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಇವತ್ತು ತುಂಬಾ ಖುಷಿ ಆಗ್ತದೆ. ಸಾಕಷ್ಟು ಗಣ್ಯ ಮಹಾಶಯರುಗಳು ಬಂದರು ನಮ್ಮ ಕಾರ್ಯಕ್ರಮಕ್ಕೆ. ಈಗಾಗಲೇ ಈ ಒಂದು ವೇದಿಕೆಯಲ್ಲಿ ಸಾಕಷ್ಟು ಒಂದು 8-10 ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೇವೆ. ಬಂದಂತವ್ರು ತುಂಬಾ ಪ್ರಶಸ್ತವಾದಂತಹ ಸ್ಥಳ, ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಳ್ಳೆ ಜಾಗವನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ಸಾರ್ವಜನಿಕರು ಕೂಡ ನೀವು ಏನ್ ಕಾರ್ಯಕ್ರಮ ಮಾಡಿರಿ ಅಂತಕ್ಕಂಥದ್ದು ಪ್ರತಿನಿತ್ಯ ಹೋಗುವಾಗ ಬರುವಾಗ ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ. ಅಲ್ಲಿ ನಮ್ದು ಅದು ಪರಿಸರ ಭವನ ಇತ್ತು, ಯಡಿಯೂರಪ್ಪ ಮಾಡ್ಕೊಟ್ಟಿದ್ರು. ಆದ್ರೆ ಕಾರ್ಯಕ್ರಮ 4 ಗೋಡೆ ಮಧ್ಯೆ ನಡೆದಾಗ ಪಕ್ಕದ ಮನೆಯವರು ಕೂಡ ಗೊತ್ತಾಗ್ತಾ ಇರಲಿಲ್ಲ, ಪ್ರಶಸ್ತವಾದಂತ ಸಭಾಂಗಣ ಕೂಡ ಆಗಿರಲಿಲ್ಲ. ಅದು ವೇದಿಕೆ ಮೇಲೆ 4 ಜನ, ಇವತ್ತು ಎಷ್ಟು ಜನ ಕುಂತಿದ್ದೀವಿ, 30 ಜನಕ್ಕೆ ಹೆಚ್ಚು ಕುಂತಿದ್ದೀವಿ. 4 ಜನರ ಕುಂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಆ ಒಂದು ಸಭಾಂಗಣದಲ್ಲಿ ಓಡಿಯ ರೀತಿಯಲ್ಲಿ ಬರೀ 12 ಅಡಿ ಮಾತ್ರ, 70 ಅಡಿ ಉದ್ದ ಇದೆ. ತುಂಬಾ ಕಿಸ್ಕಿಂದಿ ಆಗ್ತಿತ್ತು, ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಾವು ಸ್ವಂತ ಭವನ ಇದ್ರೂ ಕೂಡ ಗಾಂಧಿ ಭವನ, ಕಲಾಮಂದಿರ ಇಂಥವನ್ನ ಆಯ್ಕೆ ಮಾಡಿಕೊಂಡು ಬಾಡಿಗೆ ಕೊಟ್ಟು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಆದ್ರೆ ಈ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಈ ಸಂದರ್ಭದಲ್ಲಿ ಇಲ್ಲೇ ಮಾಡಬಹುದು ಅಂತಕ್ಕಂಥದ್ದನ್ನ ಇವತ್ತು ನಮ್ಮ ಸ್ನೇಹಿತರ ಪದಾಧಿಕಾರಿಗಳ ಮಂಜೂರು ಅವರ ಸಹಕಾರದಿಂದ ಇವತ್ತು ನಿರೂಪಿಸಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಕಾರ್ಯಕಲ್ಪವನ್ನು ಮಾಡಬೇಕು. ವೀರಾಶ್ವರಯ್ಯನವರೇ ಪ್ರಾರಂಭ ಮಾಡಿದ್ದಾರೆ ಈ ಒಂದು ಪೌರಕ್ಕೆ ಮುಂದಿನ ದಿನಗಳಲ್ಲಿ ಕಾಯಕಲ್ಪವನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ಅವ್ರದೇ. ಈಗ ಅದಕ್ಕೆ ಒಂದು ಸ್ಪಷ್ಟವಾದಂತಹ ರೂಪವನ್ನು ನಮಗೆ ಮಾಡಿಕೊಡ್ಬೇಕು ಇನ್ನ ಮುಂದಿನ ತಿಂಗಳುಗಳಲ್ಲಿ. ಯಾಕೆಂದ್ರೆ ಮೇ ಬಂತು ಅಂದ್ರೆ ಮಳೆಗಾಲ ಶುರುವಾಗ್ತದೆ, ನಾವು ಯಾವುದೇ ಕಾರ್ಯಕ್ರಮಗಳನ್ನ ಕೊಡ್ಲಿಕ್ಕಾಗಲ್ಲ. ಬೇಸಿಗೆ ಬಾಲ ಶುರುವಾಗ್ತದೆ ಫೆಬ್ರವರಿ, ಈಗ 10ನೇ ತಾರೀಕು ಕಳೀಲಿ ರಣಬಿಸಿಲು ಶುರುವಾಗ್ತದೆ. ಹಾಗಾಗಿ ಇಲ್ಲೊಂದು ಮೇಲ್ಚಾವಣಿಯನ್ನು ತಾತ್ಕಾಲಿಕವಾಗಿ ಒಂದು ಹಾಕುವಂತ ಒಂದು ಕೆಲಸವನ್ನು ನಾವೆಲ್ಲ ಮಾಡಬೇಕು ಅನ್ನೋ ಆಲೋಚನೆ ಇಟ್ಕೊಂಡಿದ್ದೀವಿ. ಅದಕ್ಕೆ ಮೇಡಮ್ನವರು ಉದಾರವಾಗಿ ಪರಿಸತ್ತು ಇವತ್ತು ನಾವೆಲ್ಲ ಕೆಲಸವನ್ನು ಮಾಡ್ತಾ ಇದೀವಿ ಅಂತಂದ್ರೆ ಮೇಡಮ್ನವರ ಸಹಕಾರದಿಂದ. ನಾನು ಅವ್ರ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂಥವ್ರು ಕನ್ನಡ ಉಪನ್ಯಾಸಕರಾಗಿ ಕಾರ್ಯಭಾರ ಒತ್ತಡದಿಂದ ಸಂಸ್ಥೆಯನ್ನು ಬಿಟ್ಟು ಹೊರಗಡೆ ಬಂದೆ ಕೆಲಸ ಮಾಡಬೇಕು. ನಿರಂತರವಾಗಿ ಕೆಲಸ ಮಾಡುವಾಗ ಕೆಲಸ ಕಾಲೇಜಿನಲ್ಲಿ ನ್ಯಾಯ ಕೊಡೋಕ್ಕಾಗಲ್ಲ, ಮಕ್ಕಳುಗಳಿಗೆ ತರಗತಿಗಳನ್ನು ತೆಗೆದುಕೊಳ್ಳಿಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬಂದಂತ. ಆದರೂ ಕೂಡ ಅವರ ಮಾರ್ಗದರ್ಶನದ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಮುಂದಿನ ತೀರ್ಮಾನಗಳಲ್ಲೂ ಕೂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ರಾಜ್ಯಾಧ್ಯಕ್ಷ ಮಂಡ್ಯಕ್ಕೆ ಹಾವೇರಿಯಲ್ಲಿ ಮುಗಿದ ತಕ್ಷಣ ಮಂಡ್ಯಕ್ಕೆ ಕೊಡ್ತೀನಿ ಅನ್ನೋದಿಲ್ಲ, ಮೊಟ್ಟ ಮೊದಲ ಸಮ್ಮೇಳನ ಅಂತ ಹೇಳಿದ್ದ. ಹಾಗಾಗಿ ಮುಂದೆ ಸಮರೋಪಾದಿಯಲ್ಲಿ ಕೆಲಸ ಹಾಕ್ಬೇಕಾಗಿದೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 1 ವರ್ಷಕ್ಕೂ ಮೊದಲು ನಾವು ಅವಿರುದ್ಧವಾಗಿ ಕಾರ್ಯಕ್ರಮಗಳನ್ನ ಕಮಿಟಿಗಳನ್ನು ಮಾಡಿಕೊಂಡು ಜಿಲ್ಲಾಡಳಿತದ ಜೊತೆ ಸಹಕಾರವನ್ನು ಪಡ್ಕೊಂಡು ಸರ್ಕಾರದ ಜೊತೆ ನೇರ ಸಂಪರ್ಕವನ್ನು ಇಟ್ಕೊಂಡು ಡಿ ಸಿ ಅವರ ಮುಖಾಂತರ ನಾವು ಹಲವಾರು ಉಪಸಮಿತಿಗಳನ್ನು ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಕೊಡಬೇಕು. ಅಂತ ಜವಾಬ್ದಾರಿಯನ್ನು ನಿಮ್ಮೆಲ್ಲರ ಸಹಕಾರದಿಂದ ಮಾಡೋಣ. ಒಬ್ಬರೇ ಏನೂ ಮಾಡಲಿಕ್ಕಾಗಲ್ಲ, ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಪರಿಸತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅತ್ಯಂತ ವಿಶಿಷ್ಟವಾಗಿ ಮುನ್ನಡೆಯಲ್ಲಿರತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಮತ್ತು ನಮ್ಮ ತಂಡದ ಪದಾಧಿಕಾರಿಗಳು ಎಲ್ಲರ ಸಹಕಾರದಿಂದ ನಾವು ಕನ್ನಡವನ್ನು ಕಟ್ಟುವಂಥ ಒಂದು ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಇವತ್ತು ಏನು ನಮ್ಮ ಮಂಜು ಗೌರವ್ ಅಧ್ಯಕ್ಷರಾಗಿದ್ದಾರೆ, ತಾಲೂಕಿಗೆ ಒಳ್ಳೆಯ ಕೆಲಸ ಮಾಡಿ, ಒಳ್ಳೆಯ ಟೀಮ್ ಇದೆ. ಅವರು ಅನೇಕ ನಮ್ಮ ಸಾಹಿತ್ಯ ಪರಿಷತ್ತಿನ ಧ್ಯೇಯ
ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಕಲೆ ಈ ಮೂರನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ. ಇದ್ರ ಬಗ್ಗೆ ನಿಟ್ಟಿನಲ್ಲಿ ಅವರು ಈ ಕೆಲಸ ಮಾಡಲಿ. ಅವರ ಉತ್ತಮವಾದ ಟೀಮ್ ಇದೆ, ಎಲ್ಲರ ಸಹಕಾರ ಇದೆ, ಯುವಕರು ಇದ್ದಾರೆ. ಅವತ್ತು ಸಹ ಆ ಕೆಲಸ ಮುಂದುವರಿಸಲಿ ಹೇಳ್ತಾ ಅವರಿಗೆ ನಾನು ಅಭಿನಂದನೆ ವೈಯಕ್ತಿಕ ಸಲ್ಲಿಸ್ತಾ ಈ ಟೀಮ್ಗೆ ಉತ್ತಮ ಕೆಲಸ ಬಂದು ಹೇಳ್ತಾ. ಆದರೆ ನಮ್ಮ ತೈಲವ್ ವೆಂಕಟೇಶ್ ಹೇಳಿದ್ರು, ಅವರು 23 ವರ್ಷ ಹಿಂದೆ ಅದು, ನಾನು 40 ವರ್ಷದ ಹಿಂದೆ ಅಧ್ಯಕ್ಷನಾಗಿದ್ದೆ, 3 ಬಾರಿ ಅಧ್ಯಕ್ಷನಾಗಿದ್ದೆ. 150 ರೂಪಾಯಿ ಕೊಡ್ತೀವಿ ನಮ್ಗೆ, ಒಂದು ವರ್ಷಕ್ಕೆ 105 ರೂಪಾಯಿ ಕೊಡ್ತಿದ್ರು ನನಗೆ. 105 ರೂಪಾಯಿ ಏನು ಕೆಲಸ ಮಾಡಿದ್ರು? ರೈತ ಸಭಾಂಗಣ ಬಾಡಿಗೆ 105 ರೂಪಾಯಿ, ಶಂಕರಗೌಡಕ್ಕೆ ಹೋದೆ 250 ರೂಪಾಯಿ ಬಾಡಿಗೆ. ಪೇಪರ್ ಬಂತು ಇವತ್ತು ಅಧ್ಯಕ್ಷ ಅವರೇ 78ರಲ್ಲಿ ನನಗೆ ಫೋನ್ ಮಾಡಿ ಕರೆಸಿದ್ರು ಯಾರ ಕೈಲೋ. ಹೋದೆ ಸರ್ ಅಡ್ಬಿಟ್ಟೆ, ತಕ್ಷಣ ಅವರು ಏನು ಮಾತಾಡಲಿಲ್ಲ. ಆಗಿನ ಕಾಲದಲ್ಲಿ 250 ರೂಪಾಯಿ ಕೊಟ್ಟು ನನ್ನ ಕೈಗೆ ನೀನು ಕೆಲಸ ಮಾಡೋದು ಸರ್ ಬ್ಯಾಡಿ ಸರ್ ಅಂದೆ. ನಿನಗೆ ಗೊತ್ತಿಲ್ಲ ಕನ್ನಡದ ಕೆಲಸ, ನೀನು ಕೊಡೋದು 105 ರೂಪಾಯಿ, ನಾನು ಸಭಾಂಗಣ 250 ರೂಪಾಯಿ ಏನು ಮಾಡ್ತೀಯ ಅಂದರು. ಆ 200 ರೂಪಾಯಿ ತೊಗೊಂಡ್ಮೇಲೆ ಅವರೇ ಕರೆದು ಪ್ರಹ್ಲಾದ್ ರಾವ್ ಅಂತ ಹೇಳಿ ಸಂಸ್ಕೃತಿ ಸಂಘಟನೆ ಅಧ್ಯಕ್ಷ ಇದ್ದವು, ಅವರು ಅಲ್ಲಿ ಕೆಲಸ ಮಾಡ್ತಿದ್ರು. ಕರೆಬಿಟ್ಟು ನೋಡಿ ಆ ಸಾಹಿತ್ಯ ಪರಿಷತ್ಗೆ 105 ರೂಪಾಯಿ ಮಾಡು, 205 ರೂಪಾಯಿ ಅಂತ ಹೇಳಿ ಶಂಕರಗೌಡರು ಮಾಡ್ಕೊಡ್ತೀವಿ ಕಳಿಸ್ಕೊಡ್ತೀವಿ. ಯಾಕೆಂದರೆ ಕನ್ನಡ ಸಾಹಿತ್ಯಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ಬರೇ ರಾಜಕೀಯ ಅಲ್ಲ, ನಮ್ಮ ಮಂಡ್ಯ ಜಿಲ್ಲೆ ಉದ್ಧಾರ ಅಲ್ಲ, ಶಿಕ್ಷಣ ಕ್ಷೇತ್ರ ಅಲ್ಲ, ಈ ರೀತಿ ಸಾಹಿತ್ಯಕ್ಕೆ ಕೆಲಸಕ್ಕೆ ಅವರು ಕೊಟ್ಟತ್ರ ಪೂರ್ವವಂತ ನಮ್ಮಂಥವ್ರಿಗೆ ಬೆಂಬಲ ಕೊಟ್ಟರೆ ಅದು ನಾವು ನೆನೆಸ್ಕೊಳ್ಬೇಕು. ಅದು ನನಗೆ ಬಹಳ ಖುಷಿಯಾದಂಥದ್ದು. ಜೊತೆಗೆ ನಮ್ಮ 3 ವರ್ಷದಲ್ಲಿ 650 ಕಾರ್ಯಕ್ರಮ ಮಾಡಿದ್ವಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ, ಹೋಬಳಿ ಮತ್ತು ಹೋಗಿ 650 ಕಾರ್ಯಕ್ರಮ ಮಾಡಿದ್ವಿ. ಅವ್ರು ಹಿಡಿದು ಕೆಆರ್ಪೇಟೆ ಬರಬೇಕಾದ್ರೆ ಪೊಲೀಸರು ಕರ್ಕೊಂಡು ಬಂದುಬಿಡ್ತಿದ್ರು ಜೀಪರಿಂದ. ನಂಗೆ ಆಗಿಲ್ಲ, ಶ್ರೀಪಾದ ಸೆಕ್ಯೂರಿಟಿ, ನಾನು ರಾತ್ರಿ ಅಲ್ಲಿ ಕಾರ್ಯಕ್ರಮ ಹೋಗ್ತಿದ್ದು ಮುಗಿತಿತ್ತು ಸುಜನಾ ಅವರು ಇದರಲ್ಲಿ. ಆ ಕಾರ್ಯಕ್ರಮ ಹೋಗಿದ್ದು ಹಳ್ಳಿಯಲ್ಲಿ 11:30 ಒಂದು ಲಾರಿ ಹಿಡ್ಕೊಂಡು ಕೆಆರ್ಪೇಟೆ ಬಂದು ಕೆಆರ್ಪೇಟೆ ಅಂತ ಶ್ರೀಪಟ್ಟು ಬಂದು ಮಂಡ್ಯ ವರ್ಷಕ್ಕೆ ಬೆಳಗ್ಗೆ ಜಾಬ್ ಬರೋದು. ಬೆಳಗ್ಗೆ ಮತ್ತೆ ನಾನು ಬ್ಯಾಂಕ್ ಕೆಲಸಕ್ಕೆ ಹೋಗಬೇಕಾಗಿತ್ತು. ಈ ರೀತಿಯ ಒಂದು ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಆರ್ಥಿಕ ಸ್ಥಿತಿಯಾಗಿ ಭಾಳ ಚೆನ್ನಾಗಿದೆ. ನಮ್ಮ ಕನ್ನಡದ ಕೆಲಸ ಮಾಡ್ತಕ್ಕಂಥವರು ಇಂಥ ಭಾಷೆ ಆ ಭಾಷೆ ಏನಿಲ್ಲ. ಈಗಾಗಲೇ ನಮ್ಮ ಕಾಳೇಗೌಡ ನಾಗವರು ಹೇಳ್ತು, ನಮ್ಮ ಮಂಡ್ಯದ ಕನ್ನಡದ ಕಣ್ವ ಬಿ ಎಂ ಶ್ರೀಕಂಠಿ ಅವರು ಆಂಗ್ಲ ಪ್ರಾಜೆಕ್ಟ್ನವರು. ಆದರೆ ಅವರು ಮಾಡತಕ್ಕಂಥ ಕೆಲಸ ಕನ್ನಡದ ಕೆಲಸ ಯಾರು ಕೂಡ ಮಾಡಿಲ್ಲ ಅಂತ ತಪಸ್ವಿ ಅವರು, ಕನ್ನಡ ತಪಸ್ವಿ. ಹಾಗೆ ಏನು ಮೂರ್ತಿ ರಾಯರು, ನಮ್ಮ ಕಿಕ್ಕೇರಿ ಅವರು, ಅಕ್ಕಿ ಬಾಳಿನವರು, ಅವರು ಇಂಗ್ಲೀಷ್ ಪ್ರಾಧ್ಯಾಪಕರು ಇಡೀ ವಿಶ್ವದಲ್ಲೇ ಪ್ರಸಿದ್ಧಿ ಮಾಡ್ತಕ್ಕಂಥ. ಆದರೆ ಅವರು ಕೊಟ್ಟಿರೋಂಥ ಕೊಡುಗೆ ಕನ್ನಡಕ್ಕೆ ಭಾಳ ಅಪೂರ್ವದಂತು. ಹೀಗೆ ನಮ್ಮ ಜಿಲ್ಲೆಯಿಂದ ಕನ್ನಡ ಸಾಹಿತ್ಯಕ್ಕೆ, ಜಾನಪದ ಸಾಹಿತ್ಯಕ್ಕೆ ಬಹಳ ಜನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ಬಹಳ ಸ್ಮರಣೀಯವಾದಂಥದ್ದು. ಈ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಏನು ಟೀಮ್ ಇದೆ ಯುವಕರು, ಈಗ ನೀವೆಲ್ಲ ಕೆಲವು ಎಲ್ಲ ಯುವಕರು, ನಾನು ಹೇಳಿದಾಗೆ 40 ವರ್ಷ ಎಷ್ಟು ಹುಟ್ಟೇರಿದ ಕಾಣುತ್ತೆ. ಆದರೆ ಇವತ್ತಿನವರು ಯುವಕರು ಮುಂದಿನ ಪ್ರಜೆಗಳಾಗ್ತವೆ, ನಾವೆಲ್ಲ ಪ್ರಜೆಗಳು ಮುಂದೆ ಮುಖಾಗ್ಬಿಡ್ತೀವಿ. ಆದರೆ ಈಗಲೂ ಮುಖಾಗ್ಬಿಡ್ತೀವಿ. ಆದರೆ ಈ ಶಕ್ತಿ ನಿಮ್ಮಲ್ಲಿದೆ, ಇದನ್ನು ನೀವು ಬೆಳೆಸಬೇಕು. ಕನ್ನಡ ಕಾವ್ಯಗಳನ್ನು 41 ದಿವಸ ಎಮ್ ಎ ಮಾಡಿರ್ತಕ್ಕಂಥ ಬಂದವರು ಕನ್ನಡದಲ್ಲಿ ಬಹಳ ಕಷ್ಟಪಡ್ತಾರೆ. ಕಾವ್ಯಗಳು ಅಂದ್ಬಿಟ್ರೆ ಏನೋ ಒಂದು ಆಗೋದಿಲ್ಲ. ಕನ್ನಡದ ಕಾವ್ಯಗಳು ಕಬ್ಬಿಣದ ಕಡಲೆ ಅಲ್ಲ, ಅದು ಮಂಡ್ಯ ಜಿಲ್ಲೆಯ ಕಬ್ಬಿನ ಜಲ್ಲೆ ಅಂತೇಳಿ ನಾಡೋಜ ಅಂತ ನಾಡದೆ ಹೋರಾಟ ಮಾಡ್ತಾರೆ. ಇಲ್ಲ ಕಬ್ಬಿಣದ ಯಾರು ಯಾವ ಕಾವ್ಯವನ್ನು ಆಸ್ವಾದನೆ ಮಾಡಲಿಕ್ಕೆ ಒಳಗಡೆ ಇಳಿದು ಹೋಗ್ತಾರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ನಮ್ಮ ಮಂಡ್ಯದ ಕಬ್ಬಿನ ಜಲ್ಲೆ ಮೇಲ್ಗಡೆ ಕಟ್ಟಿ ಆದರೆ ಒಳಗೆ ಇರ್ತಕ್ಕಂಥ ಸಿಹಿ ಇದೆಯಲ್ಲ, ಮುರಿದು ಇದೆಯಲ್ಲ, ಹಾಗೆ ನಮ್ಮ ಕನ್ನಡದ ಕಾವ್ಯ ಅಂತೇಳಿ ನಾಡೋಜ ಅಂತ ಕಾಣ್ತಾರೆ. ಇದನ್ನು ಇವತ್ತಿನ ಸಹ ಯಾರು ಕನ್ನಡ ಹೆಮ್ಮೆ ಮಾಡ್ಕೊಳ್ತಾರೆ ಅವ್ರು ಬಹಳ ಜನ. ನಾನು ಇದರ ಉದ್ದೇಶ ಅಂತ ಬರೇ ಬಿಟ್ಟಿದ್ದಾರೆ ಕನ್ನಡ ಕಾವ್ಯಗಳು ಅಂದರೆ ಏನೋ ಒಂದು ಇದು ಕಷ್ಟ ಅಂತ ನಿಜವಾಗಿಲ್ಲ. ಅದನ್ನು ನೀವು ಅಭ್ಯಾಸ ಮಾಡಬೇಕು. ಆವಾಗ ಪಂಪ ಹೇಳಿದಾಗೆ ಇಡೀ ನಮ್ಮ ವಿಶ್ವಕ್ಕೆ ಇರತಕ್ಕಂಥ ಮಂಚಕ್ರಮ ತಾಮಂದಿರಲ್ಲ ಎಂಬತಕ್ಕಂಥ ಮಾತನ್ನು ನಾವು ನೀವೆಲ್ಲ ಅಳವಡಿಸ್ಕೊಳ್ಳೋಣ. ಉತ್ತಮ ಅಂತ ಕೆಲವನ್ನು ಮಾಡಲಿ ಟೀಮ್ ಅಂತ ಹೇಳಿ ಅವರಿಗೆ ಅಭಿನಂದನೆ ಸಲ್ಲಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಮಣಿಯ ದಿಹ ಬಲವೊಂದು ಸಾಧಿಸುವ ಹಠವೊಂದು, ನಿಜದ ನೇರಕ್ಕೆ ನಡೆವ ನಿಶ್ಚಲತೆಯೊಂದು, ಅನ್ಯಾಯಕ್ಕೆಂದೆಂದು ಬಾಗದೆಚ್ಚರವೊಂದು, ಮರುಕಕ್ಕೆ ಪ್ರೇಮಕ್ಕೆ ಚಿರತೆರೆದ ಎದೆಯೊಂದು, ಇಂತಹ ಒಂದು ಮನೋಭಾವವನ್ನು ಇಟ್ಟುಕೊಂಡು ಮಂಜುರವರು ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕಾಗಿದೆ. ಜೊತೆಗೆ ಅವರು ಶಿಕ್ಷಕರಾಗಿರೋದ್ರಿಂದ ಅವ್ರ ವಿದ್ಯಾರ್ಥಿಗಳಿಗೆ ಈಗಾಗಲೇ ಮನದಟ್ಟಾಗುವಂತೆ ಪಾಠ ಮಾಡುವಂತಹ ಒಂದು ಕಲೆ ಬಂದಿದೆ ಅವ್ರಿಗೆ. ವಿಚಾರವನ್ನು ಶೋಧಿಸಿ ಅದನ್ನು ಶುಚಿ ಮಾಡಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಬಾಳನ್ನು ಶೋಧಿಸಿ ಶುಚಿಯನ್ನು ತೆರೆದಿಟ್ಟು ಸಾರ್ವಜನಿಕರಿಗೆ ಉಣಬಡಿಸುವುದು ಸಾಹಿತ್ಯದ ಗುಣ. ಆ ಕೆಲಸವನ್ನು ಕೂಡ ಅವರು ಸಮರ್ಥವಾಗಿ ನಿರ್ವಹಿಸಬಲ್ಲರು. ಭಾಷೆಗೆ ಸಮಕಾಲೀನ ಹೊರಚಾಚುಗಳಿರಬೇಕು ಮತ್ತು ಅದು ಜೀವನದ ಎಲ್ಲ ರಂಗವನ್ನು ವ್ಯಾಪಿಸಬೇಕು ಅನ್ನೋ ಒಂದು ಕಾಳಜಿ ಇರಬೇಕು. ಇಲ್ಲದಿದ್ದರೆ ಭಾಷಾ ಪ್ರೇಮ ಕೇವಲ ಭಾವಾವೇಶವಾಗ್ಬಿಡುತ್ತೆ.
ಆದ್ದರಿಂದ ಈ ಸಮಕಾಲೀನ ಸವಾಲುಗಳಿಗೆ ತಕ್ಕಂತೆ ಸಾಹಿತ್ಯ ಭಾಷೆ ಬೆಳೆಯಬೇಕು. ವಿಜ್ಞಾನದ ಪುಸ್ತಕಗಳು ಇನ್ನೂ ಹೆಚ್ಚು ಹೆಚ್ಚು ಬರಬೇಕು. ಆ ನಿಟ್ಟಿನಲ್ಲಿ ಮಂಜೂರವರು ಖಂಡಿತ ಒಂದು ಅತ್ಯುತ್ತಮವಾದ ಸಾಧನೆಯನ್ನು ಮಾಡಬಲ್ಲರು. ಅದು ತುಂಬ ಬೇಕಾಗಿರುವಂಥ ಒಂದು ಕೆಲಸ ನಮ್ಮ ಕನ್ನಡ ಭಾಷೆಗೆ. ಕನ್ನಡ ಭಾಷೆ ಅಂದರೆ ಬರೀ ಕನ್ನಡ ಶಬ್ದಗಳ ಗುಂಪಿಗೆ ಹೆಸರಲ್ಲ, ಕನ್ನಡದಲ್ಲಿಯೇ ಆಲೋಚನೆ ಮಾಡಿ ಕನ್ನಡ ಶಬ್ದಗಳಲ್ಲಿ ಕನ್ನಡ ವಾಕ್ಯ ರೂಪವಾಗಿ ವ್ಯಕ್ತವಾದರೆ ಮಾತ್ರ ಆ ಹೆಸರು ನಿಲ್ಲೋದು ಅಂತ ಹೇಳಿದ್ದಾರೆ ಸೇರಿಯಪ್ಪ ಕೃಷ್ಣ ಭಟ್. ಎಮ್ ಆರ್ ಎಂ ರವರು ಅಂದರೆ ನಾವು ಕಾಲೇಜಲ್ಲಿ ಅವ್ರನ್ನೆಲ್ಲ ಎಮ್ ಆರ್ ಎಂ ಅಂದೇ ಅಭ್ಯಾಸ, ಮಂಜೂರವರನ್ನಾದ್ರೂ ಬಂದು ಎಮ್ ಆರ್ ಎಂ ಅಂತ ಬಂದುಬಿಡುತ್ತೆ. ಸೊ ಮಂಜೂರವರು ಎಲ್ಲ ಇಷ್ಟು ಸಮಸ್ಯೆಗಳು ಪಾಠ ವಿಚಾರಗಳನ್ನು ಸರಳವಾಗಿ ಹೇಳಿ ವಿದ್ಯಾರ್ಥಿಗಳ ಮನ ಮುಟ್ಟಿದ್ದಾರೆ. ಸಾಹಿತ್ಯ ಕಾವ್ಯವೂ ಅಷ್ಟೇ, ಅದು ವಿದ್ವಾಂಸರ ಸ್ವತ್ತಾಗಿ ಪರಿಣಮಿಸದೆ ಜನಸಾಮಾನ್ಯರ ಆನಂದಕ್ಕೂ ಹೃದಯ ಸಂಸ್ಕಾರಕ್ಕೂ ಜೀವನೋಲ್ಲಾಸಕ್ಕೂ ಮೀಸಲಾಗಬೇಕು. ಆ ರೀತಿಯ ಒಂದು ಸಾಹಿತ್ಯವನ್ನು ಸರಳ ಮಾಡಿ ಬರೆಸಬಲ್ಲ ಬರೆಯಬಲ್ಲ ಒಂದು ಸಾಧನೆ ಕೂಡ ಅವರಲ್ಲಿ ಆಗಲಿ ಅಂತ ಆಶಿಸ್ತೇನೆ. ಬರೋದಕ್ಕೆ ಮುಂಚೆ ಸಣ್ಣ ಪ್ರಮಾಣದಲ್ಲಿ ಎಲ್ಲೋ ನಾಲ್ಕು ಗೋಡೆ ಮಧ್ಯ ನಡೆಯುತ್ತೆ ಕಾರ್ಯಕ್ರಮ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ನೋಡಿದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಏನೋ ಈ ಸಾಹಿತ್ಯ ಸಮ್ಮೇಳನದ ಒಂದು ಮಾದರಿ ಕಾಣಿಸ್ತಾ ಇದೆ. ಯಾಕಂದರೆ ಈ ಕಟ್ಟಡ ತಗೊಂಡಿದ್ದು ಒಂಥರ ಚಿತ್ರಕಲೆ. ಅದು ನಮ್ಮ ಡಿ ಸಿ ಅವರು ಕೃಷ್ಣೇಂದ್ರ ನೆನ್ಕೋಬೇಕು. ಅವರು ಇಲ್ಲ ತಗಡಿನ ಅದೇ ಆಮೇಲೆ ನೋಡ್ಕೊಳ್ಳೋಣ ದಾಖಲೆ ಪಿರಿಯಾದಿ ಆಮೇಲೆ ನೋಡೋಣ ತಗಡಿ ಅಂದ್ಬಿಟ್ಟು ಅದಕ್ಕೂ ಅವ್ರನ್ನ ಸ್ಮರಿಸ್ಕೊಳ್ಬೇಕು. ಏನೇ ಆಗಲಿ ಅದು ಬಾಳು ಬೀಳ್ತಾ ಇತ್ತು. ನಮ್ಮ ಮೀರಾ ಮೇಡಮ್ ಅವರು ಅಧ್ಯಕ್ಷ ಆಗಿದ್ದಾಗ ತುಂಬ ಖರ್ಚು ಮಾಡಿ ಅದಕ್ಕೊಂದು ರೂಪ ಕೊಟ್ಟರು. ಆಮೇಲೆ ನಂತರದಲ್ಲಿ ನಮ್ಮ ರವಿಯವರು ಯಾವಾಗ ಸಾಹಿತ್ಯ ಪರಿಷತ್ತಿನ ಚುಕ್ಕಾಣಿಗೆ ಹಿಡಿದ್ರು ಅಂತ ನಮ್ಮ ಮಂಜು ಅವರು ಇಲ್ಲಿ ಸೇರಿಕೊಂಡು ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಸಾಹಿತ್ಯ ಪರಿಷತ್ತಲ್ಲಿ ದುಡ್ಡಿಲ್ಲ ಅಂತ ನಮ್ಮ ಮೀರಾ ಮೇಡಮ್ ಹೇಳಿದ್ದಾರೆ. ಅದು ಹೇಗೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಸರ್ವ ಸಿದ್ಧತೆಯ ಒಂದು ಸಾಹಿತ್ಯ ಭವನ ಮತ್ತು ಸಾಹಿತ್ಯದ ಆವರಣವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದೀರಿ. ಮುಂದೆ ಇದು ಚೆನ್ನಾಗಿ ನಡೆಯುತ್ತೆ ಅಂಥೇಳಿ ಎಲ್ಲ ಶುಭ ಸೂಚನೆಗಳು ಕಾಣಬರ್ತಾ ಇದೆ. ನಾವು ಈ ಕಡೆಯಿಂದ ಮುಖ ಮಾಡಿರೋದ್ರಿಂದ ಒಂದು ಸುಂದರವಾದ ಉದ್ಯಾನವನ ಎಲ್ಲವೂ ಒಂದು ರೀತಿಯಲ್ಲಿ ರಮ್ಯವಾಗಿ ಕಾಣ್ತಾ ಇದೆ. ನಿಮಗೆ ಇದು ಈ ಕಡೆ ಭಾಗದಲ್ಲಿ ಕಾಣ್ತಾ ಇದೆ. ಹೀಗಾಗಿ ಇವತ್ತು ತಾಲೂಕು ಸಾಹಿತ್ಯ ಪರಿಷತ್ತಿನ ಉದ್ಘಾಟನೆ ಈ ಒಂದು ಅವಿಸ್ಮರಣೀಯವಾದ ಒಂದು ಶುಭ ಸೂಚನೆಯ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಹೀಗಾಗಿ ಎಲ್ಲರೂ ಕೆಲಸ ಮಾಡ್ಕೊಂಡು ನಾವು ಏನು ನಮ್ಮನ್ನು ಕರೀರಿ, ನಾವು ನಿಮ್ಮ ಜೊತೆಗೆ ಬರ್ತೀವಿ. ಏಕೆಂದರೆ ನಾವು 25 ವರ್ಷದಿಂದ ನಾನು ಸಾಹಿತ್ಯ ಪರಿಷತ್ತಿನ ಚುಕ್ಕಾಣಿ ಹಿಡಿದಾಗ ಈ ಥರದಲ್ಲಿ ಇರಲಿಲ್ಲ, ಭಾರಿ ಬಡತನ ಇತ್ತು. ನಮಗೆಲ್ಲ ಒಂದು ವರ್ಷಕ್ಕೆ 240 ರೂಪಾಯಿ ಕೊಡೋರು. ಸದ್ಯ ನಮ್ಮೊಂದು ಸುದೈವ ಏನು ಅಂತ ಅಂದರೆ ಈಗಿನಷ್ಟು ಈ ಮೊಬೈಲ್ಗಳ ಹಾವಳಿ ಇರಲಿಲ್ಲ. ನಾವು ತಾಲೂಕು ಘಟಕ ಹೋಬಳಿ ಘಟಕ ನಮ್ಮ ಪಾಂಡವಪುರದ ಚಂದ್ರಶೇಖರನವರು ಎಲ್ಲ ಇದ್ದಾರೆ ಇಲ್ಲಿ ಮಿತ್ರರು. ನಾವು ಹಳ್ಳಿಗಳಿಗೆ ಹೋದರೆ ಯಾವುದೂ ಇಲ್ಲ ನೋಡಿ. ಆಗ ಟಿ ವಿಗಳು ಅಷ್ಟಿರಲಿಲ್ಲ, 9-10 ಗಂಟೆಗೆ ಆಫ್ ಮಾಡಿಬಿಡೋರು. ಸೊ ಹಿಂಗಾಗಿ ನಾವು ಹಳ್ಳಿಗಳಲ್ಲಿ 12 ಗಂಟೆ 1 ಗಂಟೆವರೆಗೂ ಇದ್ದ ನೆನಪುಗಳು ಇವೆ. ಆಮೇಲೆ ನಮಗೆ ಅವತ್ತು ಒಂದು ಅನಿರೀಕ್ಷಿತವಾದ ಒಂದು ಅನುಕೂಲತೆ ಇತ್ತು. ಈ ಪೊಲೀಸ್ನವರು ಭಾಳಷ್ಟು ಜನ ಕನ್ನಡ ಎಂ ಎ ಪಾಸ್ ಮಾಡಿದರು, ಅವರು ಜೀಪ್ ಹಾಕ್ಕೊಂಡು ಬಂದ್ಬಿಡೋರು ನಮ್ಮ ಜೊತೆ. ಹಿಂಗಾಗಿ ನಾವು ಕೆಆರ್ಪೇಟೆ ಮೂಲೆಯಲ್ಲಿರಲಿ ಎಲ್ಲಿರಲಿ ಮನೆಗೆ ತಲುಪಿಸೋರು ಪುಣ್ಯಾತ್ಮರು. ಮತ್ತು ಅವತ್ತು ಜಿಲ್ಲಾಧಿಕಾರಿಗಳು ಹೌದು ಅವತ್ತು. ಆಮೇಲೆ ಅವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಆ ಮಾರ್ಗದರ್ಶನವನ್ನು ಇವತ್ತು ತಗೊಳ್ಬೇಕು. ಏಕೆಂದರೆ ಅವತ್ತು ಡಿ ಸಿ ಆದ ಗೋಪಾಲಕೃಷ್ಣಗೌಡರಾಗಲಿ ಬಾಬುರಾವ್ ಮುದುಬಿ ಆಗಲಿ ಎಷ್ಟು ಸಾಹಿತ್ಯ ಪರಿಷತ್ತಿನ ಜೊತೆಗೆ ಎಷ್ಟು ನಿಕಟ ಸಂಬಂಧ ಇಟ್ಕೊಂಡಿದ್ರು ಅಂತ ಅಂದರೆ ಒಬ್ಬರನ್ನ ಎಲ್ಲೋ ಒಂದು ಸಾರಿ ನಾವು ಕರೆದಿರಲಿಲ್ಲ. ಅವರು ಇನ್ನೊಬ್ಬರ ಅಧಿಕಾರಿ ಈ ವಿಷಯ ತಿಳ್ಕೊಂಡು ಬಂದುಬಿಟ್ಟಿದ್ದಾರೆ. ನಮಗೆ ಒಂಥರ ಮುಖಚಿಟ್ಟಾಗೋಯ್ತು. ಹೀಗೆ ಒಂದು ಅವಿನಾಭಾವ ಸಂಬಂಧ ಜಿಲ್ಲಾಡಳಿತಕ್ಕೂ ಇರಬೇಕು, ಜಿಲ್ಲಾ ಸಾಹಿತ್ಯ ಪರಿಷತ್ತಿಗೂ ಇರಬೇಕು. ಯಾಕೆ ಅಂತಂದರೆ
ಜಿಲ್ಲಾಡಳಿತದಲ್ಲಿ ಮಂಡ್ಯ ಅಂತ ಅಂದರೆ ಇಲ್ಲಿ ಕನ್ನಡ ಬಿಟ್ಟರೆ ಅಲ್ಲಿ ಡಿ ಸಿ ಆಫೀಸಲ್ಲಿ ಏನೂ ನಡೆಯಲ್ಲ. ನನಗೆ ಗೊತ್ತಿರುವ ಹಾಗೆ ಇಂಗ್ಲೀಷು ಅವೆಲ್ಲ ನಡೆಯಲ್ಲ ಇಲ್ಲಿ. ಮಾತ್ರ ಇಲ್ಲಿ ಮಾತ್ರ ಇಲ್ಲಿ ಕನ್ನಡವೇ ನಡೆಯೋದಿದೆ, ಏನು ಭಯ ಇಲ್ಲ. ಹೀಗಾಗಿ ಸಾಹಿತ್ಯದ ದೃಷ್ಟಿಯಿಂದ ನಮ್ಮ ಜನಕ್ಕೆ ಸ್ವಲ್ಪ ಸಾಹಿತ್ಯ ಸಂಸ್ಕೃತಿ ಬೇಕು. ಯಾಕೆ ಅಂತಂದರೆ ನಾನು ಸಿನಿಮಾ ರಂಗವನ್ನು ದೂಷಿಸೋಕ್ಕೆ ಹೋಗೋದಿಲ್ಲ. ಕಳೆದ ದಶಕಗಳಲ್ಲಿ ಬಂದಿರತಕ್ಕಂಥ ಸಿನಿಮಾಗಳು ನಮ್ಮ ಯುವಕರನ್ನ ಭಾಳಷ್ಟು ತಪ್ಪುದಾರಿಗೆ ಎಳೆದಿದ್ದಾವೆ. ಮತ್ತು ನಾನು ಭಾಳಷ್ಟು ಏನೇನೋ ಅಧ್ವಾನ ಆಗಿದೆ ಮಂಡ್ಯದ ಯುವಕರಲ್ಲಿ. ಎಸ್ ಎಲ್ ಸಿ ಪಾಸ್ ಆಗೋದೇ ತಡ. ನಿಮ್ಮ ಭಾಗ ನನಗೆ ಗೊತ್ತಿಲ್ಲ, ಆದರೆ ಶಿಂಷಾ ಎಡದಂಡೆ ಭಾಗದಲ್ಲಿ ಅವ್ರು ಎಸ್ ಎಲ್ ಸಿ ಪಾಸ್ ಮಾಡೋದೇ ತಡ, ಆಗಲೇ ಬಾರಿ ಬಿದ್ದುಬಿಡ್ತಾರೆ. ಇದು ದುರ್ದೈವ. ಹೀಗಾಗಿ ಒಂದು ರೀತಿಯಲ್ಲಿ ಇದು ಯಾಕೆ ಅಂತಂದರೆ ಸಾಹಿತ್ಯ ಸಂಸ್ಕೃತಿ ಡಿ ವಿ ಜಿಯರು ಹೇಳುವಾಗೆ ನಮ್ಮ ಮನಸ್ಸನ್ನು ತಿಕ್ಕಿ ತೊಳೆದು ಪರಿಶುದ್ಧಗೊಳಿಸುವಂಥದ್ದೇ ಸಾಹಿತ್ಯ ಮತ್ತು ಸಂಸ್ಕೃತಿ. ಇದನ್ನು ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಯಾಕೆ ಅಂತಂದರೆ 100 ವರ್ಷ ಶತಮಾನದಿಂದ ಇದು ನಡ್ಕೊಂಡು ಬರ್ತಾ ಇದೆ. ಬದಲಾವಣೆಗಳು ಆಗ್ತಾ ಇರುತ್ತೆ ನಿಜ, ಆದರೆ ಸಾಹಿತ್ಯ ಪರಿಷತ್ತಿನ ಉದ್ದೇಶ ನಿರಂತರವಾಗಿ ನಡೆದು ಬರ್ತಾ ಇದೆ. ಹೀಗಾಗಿ ನಮ್ಮ ರವಿಯವರು ಏನು ಕಳೆದ ಏನು 5-6 ವರ್ಷ ಇದ್ದರೆ ನೀವು ತುಂಬ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಮತ್ತು ಹೋರಾಟನೂ ಆಯಿತು, ಹೋರಾಟ ಇಲ್ಲದೆ ಯಾವುದೂ ಆಗಲ್ವಲ್ಲ ಈ ಕಾಲದಲ್ಲಿ. ಮತ್ತೆ ನಿಮಗೆ ಅವಕಾಶ ಸಿಕ್ಕಿದೆ, ಒಳ್ಳೆಯ ಮಂಜು ಅಂತ ಒಳ್ಳೆಯ ಉತ್ತಮವಾದ ಅಧ್ಯಕ್ಷರು ಸಿಕ್ಕಿದ್ದಾರೆ. ಮತ್ತು ಎಲ್ಲ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನ ಯಾರ್ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ ನಾನು ಗಮನಿಸಿದ್ದೀನಿ. ಭಾಳ ಚೆನ್ನಾಗಿ ನಡ್ಕೊಂಡು ಹೋಗಿ ಜಿಲ್ಲೆಗೆ ಒಂದು ಹೆಸರು ಬರುವಂತೆ ಆಗಲಿ. ಮತ್ತು ನೀವು ಯಾವತ್ತು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಸಬೇಕು ಅಂತ ಯಾವಾಗಲೂ ಮನದಾಳದಲ್ಲಿ ಇದೆ. ಅದು ಹಾವೇರಿ ಸಾಹಿತ್ಯ ಸಮ್ಮೇಳನ ಆದಮೇಲೆ ಅದ್ರ ಬಗ್ಗೆ ಗಮನ ಕೊಡುವಂಥ ಒಂದು ಕೆಲಸವಾಗಲಿ ಅಂತ ಹೇಳ್ತಾ ಏನು ಒಂದು ಸಾಹಿತ್ಯ ತಾಲೂಕು ಸಾಹಿತ್ಯ ಪರಿಷತ್ತಿನ ಘಟಕದ ಉದ್ಘಾಟನೆಗೆ ಇಷ್ಟು ಸುಂದರವಾಗಿ ಸೇರಿಸಿದ್ದೀರಲ್ಲ, ನಿಮ್ಮ ಶ್ರಮಕ್ಕೆ ನನ್ನ ಧನ್ಯವಾದಗಳು.